ನಮಸ್ತೆ ಎಲ್ಲರಿಗೂ ರಾಜ್ಯದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಅನುಕೂಲಕಾರಿಯಾಗೋ ಒಂದು ದೃಷ್ಟಿಯಿಂದ ಇದೇ ದಿನ ಅಂದ್ರೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಶನಿವಾರ ಈ ದಿನ ನಡೆದಂತಹ ಕೆ ಎ ಪ್ರ ಒಂದು ಪ್ರಾಧಿಕಾರ ನಡೆಸಿದ ವಿವಿಧ ನಿಗಮಗಳ ಹುದ್ದೆಗಳ ನೇಮಕಾತಿಗೆ ನಡೆಸಿದ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪೇಪರ ಪಸ್ಟಲ್ಲಿ ಇರ್ತಕ್ಕಂತಹ ಒಂದು ಭಾಗವಾದ ಪೇಪರ್ ಫಸ್ಟಲ್ಲಿ ಒಟ್ಟು ಮೂರು ಭಾಗ ಬರ್ತಾವ್ರಿ ಒಂದು ಕನ್ನಡ ಬರುತ್ತೆ ಎರಡನೇದ್ದು ಇಂಗ್ಲೀಷ್ ಬರುತ್ತೆ ಮೂರನೇದ್ದು ಕಂಪ್ಯೂಟರ್ ಬರುತ್ತೆ ಕನ್ನಡ ಮೂವತ್ತೈದು ಮಾರ್ಷ ಇಂಗ್ಲೀಷ್ ಮೂವತ್ತೈದು ಕಂಪ್ಯೂಟರ್ ಮೂವತ್ತೈದು ಟೋಟಲ್ ಕೊಡು ಇಲ್ಲ ಕಂಪ್ಯೂಟರ ಮೂವತ್ತು ಟೋಟಲ್ ಕುಡಿದ್ರೆ ನೂರು ಮಾರ್ಕ್ಸಿಗೆ ರಚಿತಗೊಂಡಂಥ ಪೇಪರ್ ಪಾಸ್ಟ್ ಪತ್ರಿಕೆಯಲ್ಲಿನ ಒಂದು ಭಾಗ ಇಲ್ಲೇ ನೋಡಿ ರೆಡ್ಡಿಂಗ ಯಾವ್ಯಾವ್ದಾವ ನೋಡ್ರಿ ಇವು ಕನ್ನಡ ಇಲ್ಲ ನೋಡಿ ಪ್ರಶ್ನೆ ರೀ ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಇದರಲ್ಲಿ ನೀವು ಕ್ವಶನ್ ಪೇಪರನ್ನು ಆಲ್ರೆಡಿ ತುಂಬ ಜನ ಬಿಡಿಸಿ ಬಂದಿರಿ ಇವಾಗ ಕನ್ನಡ ಮೂವತ್ತೈದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ನಾನು ಪ್ರತಿಯೊಂದು ಪ್ರಶ್ನೆಗೆ ಅಧಿಕ ಅಂದ ಸರಿಯಾದ ಉತ್ತರವನ್ನು ನಾನು ಹೇಳಿಕೊಡ್ತೀನಿ ಯಾಕಂದರೆ ಯಾವುದೇ ಡೌಟ್ ಬೇಡ ಅಷ್ಟು ನಿಖರವಾದಂಥ ಉತ್ತರಗಳನ್ನೇ ನಾನು ಹೇಳಿಕೊಡ್ಲಿಕ್ಕೆ ಪ್ರಯತ್ನಿಸ್ತೀನಿ ಅಲ್ಲ ಹೇಳೇ ಹೇಳ್ತೀನಿ ಉತ್ತರಾನ ಹಾಗಾಗಿ ಉತ್ತರಗಳನ್ನು ಹೇಳೋದ್ರ ಜೊತೆ ಜೊತೆಗೆ ತಮಗೆ ಕಠಿಣ ಕಂಡಂಥ ಪ್ರಶ್ನೆಗಳ ಪ್ರಶ್ನೆಗಳನ್ನು ಕೂಡ ನಾನು ತಮಗೆ ವಿಶ್ಲೇಷಣೆ ಮಾಡಿಯೂ ಕೂಡ ಹೇಳ್ತೀನಿ ಯಾಕಂತಂದ್ರೆ ನಾಳೆನ ದಿವಸ ಇನ್ನೊಂದು ಪರೀಕ್ಷೆಯನ್ನು ಬರಿತಾ ಇದ್ದೀರಿ ಈ ದಿನ ಬರೆದಂಥ ಪರೀಕ್ಷೆ ಎಪ್ಪಡಿಯೇಗೆ ಸಂಬಂಧಪಟ್ಟಂತೆ ಆದರೆ ನಾಳೆಗೆ ಮತ್ತೆ ಹೆಸಡಿಯಾಗಿ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಇದು ಪರೀಕ್ಷೆಯನ್ನು ನೀವು ಬರೆಯಲಿದ್ದೀರಿ ಅದಕ್ಕಾಗಿ ಬರೇ ಏನು ದಡದಡ ಒಂದೊಂದು ಉತ್ತರ ಹೇಳಿ ಹೋಗೋಕ್ಕಿಂತಲೂ ಒಂದೆರಡು ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋದೀವಿ ಅಂತಂತಂದ್ರೆ ಮುಂದೆ ಬರುವಂಥ ಪರೀಕ್ಷೆಗೆ ತಮಗೆ ಅನುಕೂಲಕಾರಿ ಆದಿತ್ತು ಅನ್ನೋ ಆಶಾಭಾವನೆಯಿಂದ ಈ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಗೆ ನಾವು ರೆಡಿಯಾಗಿದ್ದೀವಿ ತಾವು ಎಲ್ಲರೂ ಪ್ರಶ್ನೆಗೆ ರೆಡಿ ರೆಡಿಯಾಗಿರಿ ಇನ್ನೊಂದು ಉತ್ತರಗಳನ್ನು ಹಾಕೊಳಿಕ್ಕೆ ಇನ್ನೊಂದು ಏನಂತಂದ್ರೆ ಈ ಕ್ಲಾಸ್ಗಳನ್ನ ಕೇಳೋದ್ರ ಜೊತೆ ಜೊತೆಗೆ ನಮ್ಮ ಎಲ್ಲಾ ಸ್ನೇಹಿತ ವರ್ಗರೂ ಕೂಡ ತಮಗೆ ಬಂದಂಥ ಈ ಲಿಂಕನ್ನು ಇನ್ನಿತರ ಗ್ರೂಪ್ಗಳಿಗೆ ಶೇರ್ ಮಾಡ್ರಿ ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ರಿ ಅವ್ರಿಗೂ ಕೂಡ ಇದರ ಲಾಭನ ಏನ್ಮಾಡ್ಲಿ ಪಡ್ಕೊಳ್ಳಿ ಅನ್ನೋ ಅಂತ ಒಂದು ವಿಚಾರ ನಮ್ಮದು ಓಕೆ ರೆಡಿ ಅದ್ರಿ ಎಲ್ಲರೂ ಯಾವ್ದು ಹೇಳ್ತೀನಿ ನಾನಿಲ್ಲಿ ಇವಾಗ ಹೇಳ್ತಾ ಇರೋದು ಕನ್ನಡದ ಈಗಾಗಲೇ ನಮ್ಮ ಕಫ ಅಕಾಡೆಮಿ ನಮ್ಮ ಅಕಾಡೆಮಿಯ ಕಂಪ್ಯೂಟರ್ ಸರ್ ಆದಂತಹ ಶಿವಕುಮಾರ್ ಭಾಗ್ಯವಾಡಿ ಸರ್ ಅವರು ಬಹಳ ಉತ್ತಮವಾಗಿ ಕಂಪ್ಯೂಟರ್ ಪ್ರಶ್ನೆಗಳನ್ನ ಅನಾಲಿಸಿಸ್ ಮಾಡಿ ಹೋಗಿದ್ದಾರಾ ಅದರ ಸೌಲಭ್ಯನೂ ಕೂಡ ತಾವೇನು ಮಾಡ್ಕೋಬಹುದ್ರಿ ಪಡ್ಕೋಬಹುದು ಈಗ ನಾನು ಬಂದೀನಿ ಆ ನಾಳೆ ಆದ್ರೂ ಮತ್ತೆ ನಮ್ಮ ಇಂಗ್ಲೀಷ್ನು ಕೂಡ ನಮ್ಮ ಅಕಾಡೆಮಿ ಸರ್ ಬಿಡಿಸ್ಕೊಡ್ತಾರೆ ಓಕೆ ಇವಾಗ ನಾ ಇಲ್ಲಿ ಹೇಳ್ತಕ್ಕಂತ ಒಂದು ಭಾಗ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಾಳ ಹುಡುಗರು ಏನ್ ವಿಚಾರ ಮಾಡ್ತಾರಂದ್ರೆ ಕನ್ನಡ ಕ್ವಶನ್ ಹಿಂಗ್ ಬರ್ಬೋದು ಹಾಂಗ್ಬಾರ್ದು ಅಷ್ಟು ನೀವು ತಿಳ್ಕೊಂಡು ಸರಳು ಇಲ್ಲ ನೀವು ತಿಳ್ಕೊಂಡು ಕಠಿಣ ಅದಲ್ಲ ಬಟ್ ಓದಿದ ಅಭ್ಯರ್ಥಿಗೆ ಮಾತ್ರ ಸಮಾಧಾನ ತರುವಂಥ ರೀತಿಯಲ್ಲಿ ಪ್ರಶ್ನೆಗಳು ಬಂದಿದ್ದುಂಟು ಅದನ್ನು ಒಂದೊಂದು ಪ್ರಶ್ನೆಗಳನ್ನು ಬಿಡಿಸಿ ಹೇಳ್ತೀನಿ ಎಲ್ಲರೂ ಲಕ್ಷ್ಯ ಕೊಟ್ಟು ಕ್ಲಾಸನ್ನು ಕೇಳ್ರಿ ಇನ್ನೊಂದು ತಮಗೆ ಭಾಳ ಖುಷಿ ವಿಚಾರ ಏನು ಹೇಳೋದಕ್ಕೆ ಪ್ರಯತ್ನ ಪಡಿಸ್ತೀನಿ ಅಂತಂದ್ರೆ ನಮ್ಮ ಅಕಾಡೆಮಿಯಲ್ಲಿ ನಮ್ಮ ಚಾಣಕ್ಯ ಕರಿಯರ್ ಅಕಾಡೆಮಿಯಲ್ಲಿ ನಾನು ಹೇಳ್ತಕ್ಕಂತಹ ಕನ್ನಡದ ವಿಷಯದ ಮೇಲೆ ನಮ್ಮಲ್ಲಿ ಬಂದಂತ ಅಭ್ಯರ್ಥಿಗಳಿಗೆ ನಾನು ಬರೆಸಿದ ನೋಟ್ಸ್ ದಲ್ಲಿ ಬೇಕಾದ್ರೆ ಯಾರೇ ಇದ್ರು ನೀವು ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಬೋದು ನಮ್ಮ ಅಕಾಡೆಮಿಯಲ್ಲಿ ನಾನು ಬರೆಸಿರ್ತಕ್ಕಂಥ ನೋಟ್ಸ್ ದಲ್ಲಿ ಮೂವತ್ತೈದು ಪ್ರಶ್ನೆಗಳಿಗೆ ಮೂವತ್ತೆರಡು ಪ್ರಶ್ನೆಗಳು ಬಂದಿವೆ ಅಂತ ಹೇಳಿಕ್ಕೆ ನಮಗೆ ಅತೀವ ಸಂತೋಷವೆನಿಸುತ್ತದೆ ಹಿಂಗ್ ಲೈನ್ ಬೈ ಲೈನ್ ನಮ್ಮ ಹುಡುಗರಿಗೆ ನಾ ಕ್ಲಾಸ್ ಸ್ಟಾರ್ಟ್ ಮಾಡೋಕು ಹೇಳ್ತೀನಿ ಒಂದು ಕ್ಲಾಸಿಗೆ ಒಂದು ಮಾಸ ಒಂದು ಕ್ವಶನ್ ಇರ್ತದೆ ಅದೇ ರೀತಿ ಒಳಗಡೆ ಬಂತು ಓಕೆ ಬರ್ರಿ ಒಂದೊಂದೊಂದೊಂದು ನೋಡೋಣ ಅಂತ ನಮ್ಮ ಅಕಾಡೆಮಿ ಯಾರು ಹುಡುಗರು ಹುಡುಗರುದ್ರಿ ಅವ್ರಿಗೆ ಎಲ್ಲರಿಗೂ ಗೊತ್ತಾಗೆ ಆಗಿರುತ್ತದ ಹೌದಲ್ಲ ಓಕೆ ಡನ್ ಬರ್ರಿ ನಮಸ್ತೆ ಎಲ್ಲರಿಗೂ ನಮಸ್ತೆ ಇದು ನೋಡ್ರಿ ವರ್ಷನ್ ಕೋಡ ಟೂ ಇನ್ನೊಂದ್ ಇಲ್ಲಿ ವಿಶೇಷ ಗಮನಿಸ್ರಿ ಇಲ್ಲಿ ಕ್ವಶನ್ ಪೇಪರ್ ವರ್ಷನ್ ಗಳ ಚೇಂಜ್ ಅದಾವು ಇಲ್ಲಿ ಹೇಳ್ತಾ ಇರೋದು ಡಿ ಟೂ ಅನ್ನುವಂತ ಒಂದು ವರ್ಷನ್ ಅನ್ನ ಹೇಳ್ತಾ ಇದೀನಿ ಸಿರಿಜ್ ಏನ್ರಿ ವರ್ಷನ್ ಕೋಡ್ ಡಿ ಟೂ ಅಂತೇಳಿ ಒಬ್ಬೊಬ್ರು ಕ್ವಶನ್ ವರ್ಷ ಕ್ವಶನ್ ಪೇಪರ್ನ ಒಂದು ಶ್ರೇಣಿಗಳು ಭಿನ್ನವಾಗಿರ್ತಾವು ನೀವು ಏನ್ ಮಾಡ್ರಿ ಅಂತ ಹೇಳಿದ್ರೆ ಉತ್ತರವನ್ನ ಕರೆಕ್ಟ್ ಆಗಿ ಹಾಕೋರಿ ಏನ್ರಿ ಯಾಕಂತಂದ್ರೆ ಹಿಂದಿನ ಪರೀಕ್ಷೆಗಳೆಲ್ಲ ನಾವ್ ಏನ್ ಮಾಡ್ತಿದ್ದೇವ್ರಿ ಬರೇ ಈ ಸಿರೀಸ್ ಅಷ್ಟೇ ಚೇಂಜ್ ಆಗ್ತದೆ ರೀ ಈ ಪರೀಕ್ಷೆಯಲ್ಲಿ ಏನ್ ಮಾಡ್ಯಾನಂತಂದ್ರೆ ಕೆಳಗೆ ಕೊಟ್ಟಿರುವ ಆಯ್ಕೆಗಳನ್ನು ಕೂಡ ಒಂದೊಂದು ಚೇಂಜ್ ಮಾಡ್ತಾ ಕೊಟ್ಟಾನ ಹಾಗೆ ಹುಡುಗರು ಯಾರು ಬಂದಲು ಬೇಡ್ರಿ ಉತ್ತರಗಳನ್ನೇ ನೀವು ಕರೆಕ್ಟ್ ಆಗಿ ರೈಟ್ ಮಾಡ್ಕೊತ ಹೋಗ್ರಿ ಓಕೆ ಬರ್ರಿ ಫಸ್ಟ್ ಪ್ರಶ್ನೆ ಸಂಖ್ಯೆ ಒಂದು ಪ್ರಶ್ನೆ ಸಂಖ್ಯೆ ಒಂದು ಗಳಗನಾಥರು ಯಾವ ಭಾಷೆಯ ಲೇಖಕರು ನೋಡ್ರಿ ಕ್ವಶನ್ ನೇರ ಯಾವುದೇ ಅಪ್ಲೈಡ್ ಪ್ರಶ್ನೆ ಇರಲ್ಲ ಗಳಗನಾಥರು ಯಾವ ಭಾಷೆಯ ಲೇಖಕರು ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಕನ್ನಡ ಭಾಷೆಯ ಲೇಖಕರು ಹೆಸರಾಂತ ಕಾದಂಬರಿಕಾರರ ಗಳಗನಾಥವರು ಇವರ ಯಾವ ಭಾಷೆಯ ಅಂತೇಳಿ ಸರಳ ಕ್ವಶನ್ ಕೇಳನ ಅದು ಕನ್ನಡ ಭಾಷೆಯ ಖ್ಯಾತ ಕಾದಂಬರಿಕಾರರು ಗಳಗನಾಥರು ಓಕೆ ಸರಳ ಕ್ವಶನ್ ಏನು ಕಷ್ಟ ಅಲ್ಲ ಇದ್ರಾಗ ಇವುಗಳಲ್ಲಿ ಯಾವುದು ಸರಿಯಾಗಿದೆ ರೀಸೆಂಟ್ ಆಗಿ ನಾವು ಮನ್ ಮೊನ್ನೆನೆ ಕ್ಲಾಸ್ನಾಗ ಹುಡುಗರು ಹೇಳುವಾಗ ನಾ ಮಾತಾಡ್ದಾಗ ಹೇಳಿದ್ದೆ ಇದನ್ನ ಇವುಗಳಲ್ಲಿ ಯಾವುದು ಸರಿಯಾಗಿದೆ ಆಯ್ಕೆ ನಾಲ್ಕು ಓದ್ತಿ ನೋಡ್ರಿ ಒಂದು ಬೇಂದ್ರೆಯವರ ಸಾಧನಕೇರಿ ಕಾರಂತ್ರವರ ಸಾಧನಕೇರಿ ಶ್ರೀರಂಗರ ಸಾಧನಕೇರಿ ಕುವೆಂಪು ಅವರ ಸಾಧನಕೇರಿ ಸರಿಯಾದ ಉತ್ತರ ಬೇಂದ್ರೆಯವರ ಸಾಧನಕೇರಿ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನ ದೊರಕಿಸಿಕೊಟ್ಟ ಕವಿಗಳಲ್ಲಿ ಆ ಹೆಸರಾಂತ ಕವಿಗಳು ಯಾರಂದ್ರೆ ರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಹೌದಲ್ರೀ ಸಾಧನಕೇರಿ ಎಲ್ಲಿ ಆ ತಾವು ತಮ್ಮದೇ ಆದಂತಹ ಒಂದು ಜೀವನವನ್ನ ಸಾಗಿಸಿರ್ತಕ್ಕಂತಹ ಮಹಾನುಭಾವ್ರಿ ಇವರು ಶಬ್ದ ಗಾರುಡಿಗ ಅಂತ ಕರೀತಾರ ವರ ಕವಿ ಅಂತ ಕರೀತಾರೆ ಎಂತಿಂತ ಭಾವಗೀತೆಗಳನ್ನ ಬರೆದ್ರು ಹೌದಲ್ಲ ಶ್ರಾವಣ ಬಂತು ಶ್ರಾವಣ ಬಂತು ನಾಡಿಗೆ ನಮ್ಮ ಬೀಡಿಗೆ ಬರೆದ್ರು ತಾವು ಬದುಕಿರೋ ಸಂದರ್ಭದೊಳಗಡೆನೆ ಅಹ್ ಏನತ್ತ ಕೇಳಿದ್ರೆ ಒಂದು ಕವನವನ್ನು ಬರೆದು ಅಹ್ ಬ್ರಿಟಿಷರ ಒಂದು ಸಿಟ್ಟಿಗೂ ಕಾರಣ ಆದ್ರು ನೌಕರಿನ ಕಳ್ಕೊಂಡ್ರು ಸಂದರ್ಭದಲ್ಲಿ ಬಹಳ ದುಃಖಮಯವಾದ ಜೀವನವನ್ನು ಸಾಧಿಸಿದ್ರು ಕೂಡ ಸಾಹಿತ್ಯದ ಕೃಷಿಯನ್ನ ಇದೆ ಅಂತ ಮಹಾನುಭಾವರು ರ ಬೇಂದ್ರಿ ಉತ್ತರ ಯಾವದು ಸಾಧನಕೇರಿ ಬರ್ರಿ ನೆಕ್ಸ್ಟ್ ಇಲ್ಲಿ ಯಾವ ನೋಡು ಎ ಎ ಐ ಹೆಂಗ ನೋಡ್ರಿ ಪ್ರಶ್ನೆ ನಮಸ್ತೆ ನಮಸ್ತೆ ಎಲ್ಲರಿಗೂ ನಮಸ್ತೆ ಲೈವ್ ಕೇಳ್ರಿ ಎಲ್ಲರಿಗೂ ನಮಸ್ತೆ ಎ ಎ ಐ ಇವುಗಳು ಒಂದು ಕಂಠನಾಸಿಕ ಎರಡು ಕಂಠ ತಾಲವ್ಯ ಮೂರು ಕಂಠೋಷ್ಟ ನಾಲ್ಕು ದಂತೋಷ ನೋಡ್ರಿ ಅಂದ್ ನೋಡ್ಬೇಕಾಯು ಎಲ್ಲಿಯೂ ಕೇಳ್ಯನಾಯು ಇವತ್ತು ಕೇಳಿದ್ರೆ ಅಕ್ಷರಗಳನ್ನ ಉಚ್ಚಾರ ಮಾಡುವಂತ ಧ್ವನ್ಯಂಗಗಳ ಮೇಲೆ ಈ ಪ್ರಶ್ನೆಗಳನ್ನ ರೈಸ್ ಮಾಡಿದ್ದಾನೆ ವ್ಯಂಜನಗಳನ್ ಬಿಟ್ಟಾನ ಸ್ವರಗಳ ಮೇಲೆ ಪ್ರಶ್ನೆಗಳನ್ನ ಕೇಳಾನ ಯಾವ್ ಧ್ವನ್ಯಂಗಗಳು ನೋಡ್ರಿ ಅಂದ್ ನೋಡ್ರಿ ಏ ಕಂಠದಾಗೆ ಬರ್ತದ್ರಿ ಏ ಮೂರು ಕಂಠ ಬರೇ ಕಂಠ ಅಷ್ಟೇ ಅಲ್ರಿ ತಾಲವ್ಯದಿಂದ ಸಹಾಯಕಾರಿ ಆಗತ್ತೆ ತಾಲವ್ಯ ಅಂದ್ರೆ ದೌಡಿ ಹಾಗಾಗಿ ಕಂಠ ಮತ್ತು ದವಡಿಯ ಸಹಾಯದಿಂದ ಈ ಅಕ್ಷರಗಳನ್ನ ನಾವು ಉಚ್ಚರಿಸ್ತೀವಿ ಅನ್ನುವಂತ ಒಂದೇ ಒಂದ್ ಕಾರಣಕ್ಕಾಗಿ ಇವಕ್ ಯಾವ ವರ್ಣಗಳನ್ಬೇಕು ಅಂತಂದ್ರೆ ಕಂಠ ತಾಲವ್ಯಗಳು ಅಂತ ಕರಿಬೇಕು ರೀ ಮೂರನೇದಕ್ಕೆ ಸರಿಯಾದ ಉತ್ತರ ಕಂಠ ತಾಲವ್ಯ ಕಂಠ ಅಂದ್ರೆ ಕಂಠ ತಾಲವ್ಯ ಅಂದ್ರೆ ದವಡಿ ಕಂಠ ಮತ್ತು ದವಡಿಯ ಸಹಾಯದಿಂದ ಉಚ್ಚರಿಸೋ ಕಾರಣಕ್ಕಾಗಿ ಇವುಗಳನ್ನ ಕಂಠ ತಾಲವ್ಯ ಧ್ವನ್ಯಂಗಗಳೆಂದು ಕರೆಯುತ್ತಾರೆ ಓಕೆ ಬರ್ರಿ ಸರ ಹಂಗಾರ ಓ ಮತ್ತಿದ್ರ ಕಂಠೋಷ್ಟೆ ಅಂತೇಳಿ ಎದ್ ಕರಿತೀರಿ ಅಂತಂದ್ರೆ ಕಂಠೋಷ್ಠೆ ಅಂದ್ರೆ ಓ ಇನ್ನೊಂದೇನಂದ್ರಿ ಓ ಔ ಇವುಗಳಿಗೆ ಏನತ್ತ ಕರೀತಾರ ಅಂದ್ರೆ ಕಂಠೋಷ್ಟೆ ಅಂತ ಕರೀತಾರೆ ಮುಂದಿನ ಎಕ್ಸಾಮ್ ದಾಗ ಬಂದ್ರು ಬರಬಹುದು ಯಾವಕರಿ ಕಂಠೋಷ್ಟೆ ಅಂದ್ರೆ ಯಾವ್ಯಾವು ಓ ಓ ಔ ಕಂಠೋಷ್ಟೆ ಅಂತ ಕರೀತಾರೆ ಕಂಠ ಅಂದ್ರೆ ಕಂಠ ಓಷ್ಟೆ ಅಂದ್ರೆ ತುಟಿ ಕಂಠ ಮತ್ತು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ಕಂಠೌಷ್ಟ್ಯಾ ಅಂತ ಕರೀತಾರೆ ಉದಾಹರಣೆ ಯಾವ್ಯಾವ ಓ ಓ ಔ ಅದಕ್ಕೆ ನಮ್ಮ ಹುಡುಗರಿನ ಅಂದು ನೋಡ್ರು ಅಂದು ನೋಡ್ರು ಅಂತ ಹೇಳ್ತಿದ್ದೆ ನಾನು ಅನಸ್ತಿದ್ದೆ ನೀವ್ ಯಾರು ಬಂದಿರ ಅವ್ರಿಗೆ ಗೊತ್ತಾಗಿರ್ತದ ಅಷ್ಟೇ ಮತ್ತೇನೊಂದು ಕಂಠ ನಾಸಿಕ ಅಕ್ಷರ ಯಾವ್ದ್ರಿ ಅಂತ ಕೇಳಿದ್ರೆ ಯಾವ್ದ್ರಿ ಅಂತ ಕೇಳಿದ್ರೆ ಅಮ್ ನೋಡ್ರಿ ಅಮ್ ಅನ್ನೋದು ಇದು ಕಂಠ ನಾಸಿಕ ಅಂ ಕಂಠ ಅಂದ್ರೆ ಕಂಠ ನಾಸಿಕ ಅಂದ್ರೆ ಮೂಗು ಅಂ ಹಿಂಗೆ ಅಂದ್ರೆ ನೋಡ್ಬೇಕಾ ನೀವು ಇನ್ನೊಮ್ಮೆ ಎಕ್ಸಾಮ್ ಹೆಲ್ಪ್ ಆತದ ಪಿ ಡಿಒ ಕರಿತಾನ ನಾಳೆಗೆ ಎಫ್ ಡಿ ಎದ ಇದು ಸಾರಿ ಎಸ್ ಡಿ ಎದ ನೆನ್ಪಿಟ್ಕೋರಿ ಕಂಠ ಅಂದ್ರೆ ಅಂದ್ರೇನು ಬಿಡಿಸಿ ಹೇಳ್ತಾ ಇದ್ದೀನಿ ಇದು ಬರೀ ಕೀ ಆನ್ಸರ್ ಹೇಳೋ ಕ್ಲಾಸ್ ಅಲ್ಲ ಆಯ್ಕೆಗಳನ್ನು ವಿಶ್ಲೇಷಣೆ ಮಾಡೋ ಕ್ಲಾಸ್ ಮುಂದಿನ ಪರೀಕ್ಷೆಗೆ ಹೆಲ್ಪ್ ಆಗೋ ಇನ್ನೊಂದು ಕ್ಲಾಸ ಕಂಠನಾಸಿಕ ಅಂದ್ರೆ ಕಂಠ ಮತ್ತು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡೋ ಅಂತ ಅಕ್ಷರಗಳಿಗೆ ಕಂಠನಾಸಿಕಗಳೆನ್ನುವರು ಉದಾಹರಣೆ ಯಾವ್ಯಾವ್ರಿ ಓ ಯಾವ್ಯಾವ್ರಿ ಅಂ ಅನ್ನೋ ಒಂದೇ ಅಕ್ಷರ ಹೆಂಗೆ ಹೆಂಗ್ ಬರ್ತದ್ರಿ ಅಂ ಅಂದ್ ನೋಡ್ರಿ ಏನಾಗಲ್ಲ ಬೇಡ್ರಿ ಅಂ ಕಂಠ ಮೂಗಲಿಂದ ಬರೋದ್ರಿಂದ ಕಂಠನಾಸಿಕ ರೈಟ್ ಇನ್ನೊಂದ್ ಯಾವ್ದು ಇದಪ್ಪ ಕಂಠ ನಾಸಿಕ ಕಂಟೋಷ್ಠ ಆಯ್ತು ಇನ್ನು ದಂತೋಷ ಅಂದ್ರೆ ಅಂದ್ರಿ ಒಂದೇ ಅಕ್ಷರ ಅದರಿ ದಂತೋಷ್ಠ ಯಾವ್ದು ಅಂದ್ರೆ ವ ಈ ವ ಅನ್ನೋ ಅಕ್ಷರ ಯಾವ್ದ್ರಿ ದಂತೋಷ್ಟ ದಂತೋಷ್ಟ ಅಂದ್ರೆ ದಂತ ಮತ್ತು ತುಟಿಗಳ ಸಹಾಯದಿಂದ ಸಾರಿ ಓಷ್ಟೆ ಅಂದ್ರೆ ತುಟಿ ದಂತ ಅಂದ್ರೆ ಅಲ್ಲ ವ ಹಾಗಾಗಿ ಇದಕ್ಕೆ ಏನಂತ ಕರೀತಾರೆ ದಂತೋಷ್ಟೆ ಅಂತೂ ಕರೀತಾರೆ ನಾಲ್ಕು ಆಯ್ಕೆಗಳನ್ನ ಹೇಳಿನಿ ನೆನಪಿಟ್ಕೋರಿ ಮುಂದಿನ ಇನ್ನೊಂದು ಎಕ್ಸಾಮ್ ಬರೋ ಸಾಧ್ಯತೆಗಳದಾವು ಕ್ವಶನ್ ಬರ್ರಿ ನೆಕ್ಸ್ಟ್ ಕ್ವಶನ್ ಕ್ವಶನ್ ಕೂಸು ಮಲಗಿತು ಮಗು ಆಡಿತ್ತು ಕ್ವಶನ್ ಹೆಂಗ್ ನೋಡ್ರಿ ಕೂಸು ಮಲಗಿತು ಮಗು ಆಡಿತು ಇದು ಸಂಪ್ರದಾನ ಕಾರಕನ ಕರ್ತೃಕಾರಕನ ಕರ್ಮಕಾರಕನ ಕರಣಕಾರಕನ ಬರೆ ಕೇವಲ ವಿಭಕ್ತಿ ಪ್ರತ್ಯಯಗಳನ್ನ ಅಷ್ಟೇ ಓದೋದಲ್ಲ ನಮ್ಮ ಹುಡುಗರಿಗೆ ಬಾಳ್ ಹೇಳ್ತಿದ್ದೆ ನಾ ಕ್ಲಾಸ್ನ ವಿಭಕ್ತಿ ಪ್ರತ್ಯಯ ಕೇಳೋದು ಏಳೆಂಟು ವರ್ಷ ಹಿಂದಿತ್ತು ಅದ್ರ ಮೇಲಿನ ಪ್ರಮಾಣ ಕ್ವಶನ್ ಬೆಳೋದು ಕಡಿಮೆ ಬಟ್ ಕೇಳಿದ್ರು ಉತ್ತರಿಸೋ ಪ್ರಮಾಣ ಹೆಚ್ಚ ಇವಾಗಿ ಎದ್ರ ಬೆನ್ನತ್ಯಾನ ಅಂದ್ರೆ ಕಾರಕಗಳ ಬೆನ್ನತ್ಯಾನ ಎಕ್ಸಾಮಿನರ್ ಕಾರಣ ಇಷ್ಟೇ ಇದನ್ನ ಓದೋ ಪ್ರಮಾಣ ಕಡಿಮೆ ಹಾಗಾಗಿ ಬರ್ರಿ ಏನ್ ಹೇಳ್ತಾನ ಕೂಸು ಮಲಗಿತ್ತು ಕೂಸು ಮಗು ಕೂಸು ಮಗು ಇದ್ರಾಗಿರೋ ವಿಭಕ್ತಿನು ಊಕಾರಕ ಇದ್ರಾಗಿರೋ ವಿಭಕ್ತಿನೂ ಊಕಾರಕ ಊಕಾರಕ ಅಂದ್ರೆ ಯಾವ ವಿಭಕ್ತಿ ಪ್ರಥಮ ವಿಭಕ್ತಿ ಈ ಪ್ರಥಮ ವಿಭಕ್ತಿಯ ಕಾರಕನೇ ಕರ್ತೃಕಾರಕ ನೆನಪಿಟ್ಕೋರಿ ಕಾರಕ ಹಾಗಾಗಿ ಸರಿಯಾದ ಉತ್ತರ ಯಾವ್ದ್ರಿ ಬಿ ನೆನ್ಪಿಟ್ಕೋರೆ ಮಗು ಮಲಗಿ ಆಡಿತು ಕೂಸು ಮಲಗಿತು ಇದು ಯಾವ ಕಾರಕ ಕರ್ತೃಕಾರಕ ಮತ್ ಹಂಗಾರ ಸಂಪ್ರದಾನ ಅಂದ್ರೆ ಏನತ್ತ ಕೇಳಿದ್ರೆ ಈಗ ತರನಾ ಕೂಸಿಗೆ ಕೂಸಿಗೆ ಅಂದ್ರೆ ಇದು ಏನಂತಂದ್ರೆ ಸಂಪ್ರದಾನ ಕಾರಕ ಆಮೇಲೆ ಕರ್ಮಕಾರಕ ಯಾವ್ದಂದ್ರೆ ಕೂಸನ್ನು ಏನ ಹೆಂಗ್ ಹೇಳ್ಬೇಕಪ್ಪ ನಿಮಗ ಕೂಸನ್ನು ಅಂದ್ರೆ ಕರ್ಮಕಾರಕ ಕರ್ಣಕಾರಕ ಅಂದ್ರೆ ಹೆಂಗ್ ಗೊತ್ತನ್ರಿ ಕೂಸಿನಿಂದ ಕೂಸಿನಿಂದ ಅಂದ್ರೆ ಯಾವ್ದ್ರಿ ಇದು ಕೂಸಿನಿಂದ ಅಂದ್ರೆ ಕರ್ಮಕಾರ ಕರ್ಣಕಾರಕ ಆ ಕೂಸು ಅಂತಂದ್ರೆ ಕರ್ತೃಕಾರಕ ಕೂಸಿಗೆ ಅಂದ್ರೆ ಸಂಪ್ರದಾನ ಕಾರಕ ಹಾಗೇನೆ ಕೂಸನ್ನು ಅಂತಂದ್ರೆ ಕರ್ಮಕಾರಕ ಮುಗಿತಲ್ಲ ನಮಗ್ ಬಾಯ್ತಲ್ಲ ರೀ ಓಕೆ ಕಾರಕಗಳನ್ನು ಒಂದ್ಸಾರಿ ನೋಡ್ರೆ నెక్స్ట్ ఐదనే క్వశ్చన్ మహాదిక ఆత్మ మహా అధిక ఆత్మ ఇవ్ సంధి హింగ్ కొట్ట ఎక్సామ్ దా ఏ గొప్ప నా నా బర్స్సీని నమ్మ బర్సిని నోడ్స్ బర్స్తీ ఎగ్జాంపుల్ ఎక్సాంపల్ సాకస్ బర్చినీ ఇది మహా అధిక ఆత్మ కూడసి బర్ద్రె మహాత్మా మహాత్మ ಇದು ಯಾವ ಸಂಧಿ ಅಂತ ಕೇಳಿದ್ರೆ ಸವರ್ಣ ದೀರ್ಘ ಸಂಧಿ ಯಾಕ್ರಿ ಸರ ಅಂತ ಕೇಳಿದ್ರೆ ಸವರ್ಣದ ಅಕ್ಷರಗಳು ಒಂದರ ಮುಂದೊಂದೆ ಬಂದು ಅದೇ ಅಕ್ಷರ ದೀರ್ಘಾಕ್ಷರವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎನ್ನುವರು ನಮ್ಗೆ ಎಡಿಷನಲ್ ಆಗಿ ಪರಮ ಅಧಿಕ ಆತ್ಮ ಪರಮಾತ್ಮ ಹೌದಲ್ಲಿ ಸುರ ಅಧಿಕ ಸುರಾಸುರ ನೆನಪಿಟ್ಕೋರಿ ನೆಕ್ಸ್ಟ್ ಐ ಕಾರ ಬಂತು ಅಂತಂದ್ರೆ ಅದು ಯಾವ್ದ್ರಿ ಗುಣಸಂಧಿ ಐ ಮತ್ತು ಅವು ಬಂದ್ರೆ ಗುಣಸಂಧಿ ಹೌದಾ ಸಾರಿ ಸಾರಿ ವೃದ್ಧಿ ಸಂಧಿ ಗುಣಸಂಧಿ ಬಂದ್ರಿ ಓ ಅಥವಾ ಏ ಕಾರಗಳು ಬಂದ್ರೆ ಗುಣಸಂಧಿ ಮತ್ತು ರು ಕಾರ ಬಂದ್ರು ಗುಣಸಂಧಿ ಎಣ್ಣ ಸಂಧಿ ಏನ್ ಬರ್ಬೇಕ್ರಿ ಯಾರೆ ಬರ್ಬೇಕು ಓರೆ ಬರ್ಬೇಕು ರೇ ಬರ್ಬೇಕು ಸಂಕ್ಷಿಪ್ತ ಹೇಳಿನೇ ಮತ್ ಬಾಳ ಕಥೆಗಳ ಮತ್ ವಿಷಯ ವಿಷಯಗಳ ಕಥೆ ಸು ಸಂಕ್ಷಿಪ್ತವಾಗಿ ಹೇಳೀನಿ ಓಕೆ ಬರ್ರಿ ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಭೂತಕಾಲಕ್ಕೆ ಉದಾಹರಣೆ ಯಾವ್ದಪ್ಪ ಭೂತಕಾಲಕ್ಕೆ ಉದಾಹರಣೆ ಇದು ಒಂದು ಮಾಡಿದನು ಮಾಡುತ್ತಾನೆ ಮಾಡುತ್ತಿದ್ದಾನೆ ಮಾಡುವನು ಹೇಳಿ ನೋಡೋಣ ಭೂತಕಾಲಕ್ಕೆ ಇದರಲ್ಲಿ ಯಾವುದು ಉದಾಹರಣೆ ಬರ್ರಿ ಬಹಳ ಸರಳ ಕ್ವಶನ್ ಏನಿಲ್ಲ ಇದ್ರಾಗ ನೋಡ್ರಿ ಭೂತಕಾಲಕ್ಕೆ ಉದಾಹರಣೆ ಯಾವ್ದಂದ್ರೆ ಮಾಡಿದನು ದ ದ್ರ ಅದು ಭೂತಕಾಲ ಮಾಡುತ್ತಾನೆ ಅನ್ನೋದು ಇದು ವರ್ತಮಾನ ಕಾಲ ಯಾಕಂದ್ರೆ ಪ್ರತ್ಯಯ ಉತ್ತಂತ ಅಂತ ಸೇರಿದೆ ಮಾಡುವನು ಅನ್ನೋದು ಇದು ಯಾಕಾಲ ಭವಿಷ್ಯತ್ ಕಾಲ ಯಾಕಂತ ಕೇಳಿದ್ರೆ ಇಲ್ಲಿ ಪ್ರತ್ಯಯ ವ ಹತ್ತಿದೆ ಮಾಡುತ್ತಿದ್ದಾನೆ ಎಂದು ವರ್ತಮಾನ ಕಾಲ ನಾಕು ಗೊತ್ತಾಯ್ತಿಲ್ ಮೂರು ಮಾಡಿದನು ಕೇಳಿದ ಕ್ವಶನ್ ಕೂತ್ರ ಇದೇ ಆನ್ಸರ ಮತ್ತ ಮಾಡಿದನು ಭೂತಕಾಲ ಕಾಲ ಸರ ಮಾಡುತ್ತಾನೆ ಯಾವ್ದಾತದ್ರಿ ಅಂದ್ರೆ ವರ್ತಮಾನ ಕಾಲ ಸರ ಮಾಡುವನು ಅಂತಂದ್ರೆ ಏನಾತದ್ರಿ ಸರ್ ಅಂತ ಕೇಳಿದ್ರೆ ಇದು ಭವಿಷ್ಯತ್ ಕಾಲ ಇರುವೆ ಮೂರೇ ಕಾಲ ಭೂತ್ ಹಿಂದಾಗಿದ ವರ್ತಮಾನ್ ಇಂದ ನಡೆಯೋದ್ ಮುಂದ್ ನಡೆಯೋದು ಭವಿಷ್ಯತ್ ಮುಗಿತಲಾ ಎಸ್ ಬರ್ರಿ ತುಂಬಾ ಚೆನ್ನಾಗಿ ಉತ್ತರ ಹೇಳ್ತಾ ಇದ್ರಿ ಒಳಗೊಬ್ಬರು ಹುಡುಗರು ಯಾರಪ್ಪ ಏನ್ ಉತ್ತರ ಹೇಳತಿರ್ಲಿ ಯಾಕ ಇದು ಬಿ ಅಂತ ಎಸ್ ಗುಡ್ ಬಿ ಅಂತ ಹೇಳ್ತಾ ಉತ್ತರ ಯಾರು ಮಾಡುತ್ತಾನೆ ಯಾಕೆ ಆತದ್ರಿ ಮಾಡಿದನು ನೆಕ್ಸ್ಟ್ ಬರ್ರಿ ನೆಕ್ಸ್ಟ್ ಕ್ವಶನ್ ನೇಸರು ಯಾವ ಭಾಷೆಯ ಪದವಾಗಿದೆ ಹಾಡಾಯ್ತು ನೋಡ್ರಿ ಯಾವ್ದದು ಏರ ಏರಿ ಅಂಬರ ನೇಸರ ನಗುತ್ತಾನೆ ಮರಗಿಡಗಳು ಕೂಗ್ಯಾವೇ ಹಕ್ಕಿ ಹಾಡ್ಯಾವೇ ಅಂತ ಹಾಡಾನೆ ಅದ ನೋಡ್ರಿ ಒಂದ್ ಚಿತ್ರದೊಳಗಡೆ ಇದು ನೇಸರು ಅನ್ನೋದು ಯಾವ ಭಾಷೆಯ ಪದ ಅಂದ್ರೆ ಇದು ಅಚ್ಚಗನ್ನಡದ ಪದ ನೇಸರು ಅಂದ್ರೆ ಯಾವ ಭಾಷೆ ಪದ ರೀ ಇದು ಅಚ್ಚಗನ್ನಡ ಪದ ಸರಿನಾ ಓಕೆ ನೆಕ್ಸ್ಟ್ ಸರಿನಾಲ್ ಕ್ವಶನ್ ಇನ್ನೊಂದು ಇಲ್ಲ ನೋಡ್ರಿ ಹೆಂಗದ ಪ್ರಶ್ನೆ ರೀ ಪ್ರಶ್ನೆ ಹೆಂಗದ ನೋಡು ಕುಮಾರ ವ್ಯಾಸನ ಬಿರುದು ಇದು ಯಾವುದಕ್ಕೋ ಕುಮಾರ ವ್ಯಾಸನ ಬಿರುದು ಕುಮಾರ ವ್ಯಾಸನ ಅಲಂಕಾರ ಸಾಮ್ರಾಜ್ಯ ಚಕ್ರವರ್ತಿ ಅಲ್ಲ ದೃಷ್ಟಾಂತ ಸಾಮ್ರಾಜ್ಯ ಎಲ್ಲಿ ಯಾರು ಇಲ್ಲೇ ಇಲ್ಲ ನಾಟಕ ಸಾಮ್ರಾಜ್ಯ ಅಲ್ಲೇ ಅಲ್ಲ ಎಸ್ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಗದುಗಿನ ಕೋಳಿವಾಡದಲ್ಲಿ ಜನಿಸಿದ ಒಬ್ಬ ಹೆಸರಾಂತ ಕುಮಾರವ್ಯಾಸ ಕವಿರಿ ಯಾವ್ದು ಬರಿತಾನ ಯಾವ್ದು ಬರೀತಾನೆ ಕರ್ನಾಟಕ ಭಾರತ ಕಥಾ ಮಂಜರಿ ಅಥವಾ ಕನ್ನಡ ಭಾರತ ಅಥವಾ ಗದುಗಿನ ಭಾರತ ನಮ್ಮ ಹುಡುಗರು ಬರೆಸಿದ್ದೇನಾ ಇದು ಯಾಕ್ರೆ ಗೊತ್ತಲ್ಲ ಬರ್ಸಿನ ಇದನ್ನೆ ಇವ್ರಿಗೆ ಯಾಕೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿನಿ ಅಂತ ಕರೆದ್ರು ಸರ್ ಅಂತ ಯಾರಾದ್ರೂ ಕೇಳಿದ್ರೆ ಇವರು ತಾವು ಬರೆದಂತಹ ಗದುಗಿನ ಭಾರತದಲ್ಲಿ ತಾವು ಬರೆದಿರ್ತಕ್ಕಂತಹ ಕುಮಾರವ್ಯಾಸ ಭಾರತದಲ್ಲಿ ಹೆಚ್ಚಾಗಿ ಬಳಕೆ ಮಾಡಿದ ಅಲಂಕಾರ ಯಾವುದು ಅಂತಂದ್ರೆ ರೂಪಕ ಅಲಂಕಾರ ಹಾಗಾಗಿ ಇವರನ್ನ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರೀತಾರೆ ಇವರನ್ನ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರೆದ್ರೆ ಲಕ್ಷ್ಮೀಶರ್ ಅವರನ್ನ ಉಪಮಾ ಲೋಲಾತ್ ಕರೀತಾರೆ ಎಸ್ ಬರ್ರಿ ಅವರು ತಮ್ಮ ಜೈಮಿನಿ ಭಾರತಕ್ಕ ಉಪಮಾ ಅಲಂಕಾರ ಬಳಸ್ತಾರ ಇವರು ತಮ್ಮ ಗದುಗಿನ ಭಾರತಕ್ಕ ರೂಪಕ ಅಲಂಕಾರನ ಬಳಸ್ತಾರೆ ನೆಕ್ಸ್ಟ್ ಬರ್ರಿ ಮೇಜು ಇದು ಯಾವ ಭಾಷೆಯ ಪದ ಮೇಜು ಇದು ಪೋರ್ಚುಗೀಜ್ ಭಾಷೆಯ ಪದ ನೆನಪಿಟ್ಟುಕೋರಿ ಮೇಜು ಯಾವ ಭಾಷೆಯ ಪದ ಇದು ಮೇಜು ಇದು ಪೋರ್ಚುಗೀಜ್ ಭಾಷೆಯ ಪದ ಸರಿನಾಕೆ ನಮಸ್ತೆ ನಮಸ್ತೆ ಎಲ್ಲರಿಗೂ ನಮಸ್ತೆ ಕ್ಲಾಸಿಗೆ ಬರ್ರಿ ಕ್ಲಾಸ್ ಕೇಳ್ರಿ ಎಲ್ಲರೂ ಕ್ಲಾಸ್ ಕೇಳ್ರಿ ಓಕೆ ಸರಿಯಾದ ಉತ್ತರ ಯಾವ್ದ್ರಿ ಪೋರ್ಚುಗೀಸ್ ಭಾಷೆ ಪದ ಅನ್ಯ ದೇಶದ ಮೇಲೆ ಒಂದು ಬರ್ಸೆ ಹುಡುಗುರ್ಗ್ರಿ ಓಕೆ ನೆಕ್ಸ್ಟ್ ಹೂವಯ್ಯನ ಪಾತ್ರವಿರುವ ಕಾದಂಬರಿ ಯಾವುದು ಹೂವಯ್ಯನ ಪಾತ್ರವಿರುವಂತ ಕಾದಂಬರಿ ಯಾವುದು ಅಂತ ಕೇಳಿದ್ರೆ ಅದು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಕುವೆಂಪು ಅವರಿಂದ ರಚಿತಗೊಂಡಂತಹ ಒಂದು ಹೆಸರಾಂತ ಕಾದಂಬರಿ ಕಾನೂರು ಸುಬ್ಬಮ್ಮ ಹೆಗ್ಗಡತಿಯಲ್ಲಿ ಬರೀ ಕಾನೂರು ಹೆಗ್ಗಡೆ ಕೊಟ್ಟಾರೆ ಅಲ್ಲಿ ಬರತ್ತೆ ಇದು ಯಾವುದು ಹೂವಯ್ಯನ ಪಾತ್ರ ಎರಡು ತರ ಯಾವ್ದಂದ್ರೆ ಕಾನೂರು ಸುಬ್ಬಮ್ಮ ಹೆಗ್ಗಡೆ ಇನ್ನೊಂದು ಮಲೆಗಳಲ್ಲಿ ಮದುಮಗಳು ಅತ್ಕೊಂಡು ಸರಿಯಾದ ಉತ್ತರ ಎ ನೆಕ್ಸ್ಟ್ ಹುಟ್ಟು ಸಾವು ಇದು ಯಾವ ಪದ ಇದನ್ನು ಡೈರೆಕ್ಟ್ ಆಗಿ ನೋಡ್ಸನಾಗ ಬಂದದ ನಮ್ಮ ನೋಡ್ಸಿನಾಗ ಹುಟ್ಟು ಸಾವು ಇದು ಯಾವ ಪದ ಅಂತ ನೀವು ಕೇಳಿದ್ರೆ ಹುಟ್ಟು ಸಾವು ಇದು ಯಾವ ಪದ ಅಂತ ಕೇಳಿದ್ರೆ ಇದು ಒಂದು ಜೋ ಅಲ್ಲ ಸಮಾನದ ಜೋಡಿ ಪದ ಇದು ನೀವು ಜೋಡು ನುಡಿನೂ ಅನ್ಬಹುದು ಇದೊಂದು ಜೋಡಿ ಪದ ಯಾಕ್ರಿ ಸರ್ ಅಂದ್ರೆ ಯಾವ ವಿರುದ್ಧ ಇರ್ತಾವಲ್ಲ ಅವು ಜೋಡಿ ಪದ ಯಾವ ಭಿನ್ನ ಭಾಷೆ ಇರ್ತಾವಲ್ಲ ಜೋಡಿ ಪದ ಯಾವ ಉತ್ತರ ಪದಕ್ಕೆ ಅರ್ಥ ಇರೋದಲ್ಲ ಜೋಡಿ ಪದ ಓಕೆ ಯಾವ ಇದು ಹುಟ್ಟು ಮತ್ತು ಸಾವು ಇದು ಯಾವ ಪದ ಅಂದ್ರೆ ಇದೊಂದು ಜೋಡಿ ಪದ ಓಕೆ ಬರ್ರಿ ಮೆಲ್ ಅದಿಕ್ ಮಾತು ಇದರ ಸರಿಯಾದ ರೂಪ ಹೀಗಿದೆ ನೋಡು ಮೆಲ್ ಅದಿಕ್ ಮಾತು ಇದರ ಸರಿಯಾದ ರೂಪ ಹೀಗಿದೆ ಮೆಲ್ ಮಾತು ಅಲ್ಲ ಮೇಲಿನ ಮಾತು ಅಲ್ಲ ನಿಮಗ್ ಗೊಂದಲ ಆಗೋದಿಲ್ಲೇನೆ ಮೆಲ್ ಮಾತುನು ಬಹಳ ಜನ ಏನ್ ಮಾಡ್ತಾರ್ರಿ ಉತ್ತರಾನ ಮೆಲ್ ಮಾತು ಅತ್ತ ಹಾಕಿ ಬರ್ತಾರೆ ಯಾಕಂದ್ರ ಮೆಲ್ ಅದಿಕ್ ಮಾತು ಮೆಲ್ ಮಾತು ಅತ್ತ ಹುಡ್ಗುರ ಅದನ್ನೇ ಉತ್ತರ ಹಾಕೋ ಸಾಧ್ಯತೆಗಳು ಏನಿರ್ತಾವ್ರಿ ಜಾಸ್ತಿ ಇರ್ತಾವೆ ಹಾಗಾಗಿ ಉತ್ತರ ಅದಲ್ಲ ಸರಿಯಾದ ಉತ್ತರ ಯಾವುದಂದ್ರೆ ಅಂದ್ರೆ ಮೆಲ್ವಾತು ಯಾಕ್ರಿ ಸರ್ ಅಂದ್ರೆ ಇದೊಂದು ಆದೇಶ ಸಂಧಿಗೆ ಉದಾಹರಣೆ ನಮ್ ಹುಡುಗರಿಗೆ ನಾನ್ ಬರ್ಸಿದ್ದೆ ಇದನ್ನ ಇದೊಂದು ಯಾವ ಸಂಧಿಗೆ ಉದಾಹರಣೆ ರೀ ಆದೇಶ ಸಂಧಿಗೆ ಉದಾಹರಣೆ ಮೆಲ್ ಅದಿಕ್ ಮಾತು ಮೆಲ್ವಾತು ಇಲ್ಲಿ ಏನಾಗ್ತದ್ರೆ ಮ ಕಾರ್ ಬದ್ಲಿ ಏನ್ ಬರ್ತದ್ರಿ ವ ಕಾರ್ ಬರುತ್ತೆ ಹೇಳಿದ್ ನೋಡ್ರಿ ಎಮ್ಮಪ್ಪ ಬ ಮಗಳಿಗೆ ಯಾವ ಅಕ್ಷರ ಆದೇಶ ಆತದ್ರಿ ವ ಅಕ್ಷರ ಆದೇಶ ಆಗತ್ತೆ ಕೆನೆ ಅದಿಕ್ ಪಾಲು ಕೆನೆವಾಲು ಇದು ಕೆನೆವಾಲು ಎಳೆ ಅದಿಕ್ ಬಳ್ಳಿ ಎಳವಳ್ಳಿ ಬಳ್ಳಿ ನಾಲ್ಕು ಅದಿಕ್ ಮಡಿ ನಾಲ್ವಡಿ ಇದೇ ಸರದಿಯಲ್ಲಿ ಮೆಲ್ ಅದಿಕ್ ಮಾತು ಮೆಲ್ವಾತು ಸರಿಯಾದ ಉತ್ತರ ಎಷ್ಟ್ ಇದ್ರಿ ಸೆಕೆಂಡ್ ಒನ್ ಬಿ ಉತ್ತರ ಸರಿ ಡಿ ಅಲ್ಲರಿ ಡಿ ಹಾಕಿದ್ರ ತಪ್ಪು ನೀವ್ ಯಾರು ಡಿ ಹಾಕಿರಿ ತಪ್ತದ್ದು ಮೆಲ್ವಾತು ಯಾವುದೇ ಡೌಟ್ ಬೇಡ ಉತ್ತರ ಬಿ ನೆನಪಿಟ್ಟು ನೆಕ್ಸ್ಟ್ ಉತ್ತರ ಕೆಲವೊಬ್ಬ ಡಿ ಹಾಕೊಂಡ್ ಕುಂತ ಮೆಲ್ ಅದಿಕ್ ಮಾತು ಸರ ಮಾ ಅದಲ್ಲ ಮೆಲ್ ಮಾತು ಅಥವಾ ತೆಗೆದಾಕ್ರೆ ನೀವ್ ಹಿಂಗ ಕ್ವಶನ್ ತೆಗಿತಾನ ಇದಕ್ಕೆ ಎಕ್ಸಾಮ್ ಅಂತಾರೆ ನೂರಕ್ಕೂ ನೂರ್ ಉತ್ತರ ಯಾವ ಡೌಟ್ ಬೇಡ ಉತ್ತರ ಬಿ ಓಕೆ ಬರ್ರಿ ನೆಕ್ಸ್ಟ್ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನ ಹೀಗೆಂದು ಕರೆಯುತ್ತೇವೆ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳನ್ನ ಹೀಗೆಂದು ಕರೆಯುತ್ತೇವೆ ಯಾವುದು ಅಲ್ಪ ಪ್ರಾಣ ಅನುನಾಸಿಕ ಮಧ್ಯಮ ಪ್ರಾಣ ಮಧ್ಯಮ ಪ್ರಾಣ ಎಲ್ಲಿ ಇಲ್ಲೇ ಇಲ್ಲ ಇದು ಸುಮ್ ನಿಮ್ಗೆ ಹಂಗ ಹಂಗ ಮೊದ್ಲ ಮಾಡ್ಯಾರ ಮಧ್ಯಮ ಪ್ರಾಣ ದಂಡಿ ಪ್ರಾಣ ಅಂತ ಹೇಳಿದ್ರೆ ಇಲ್ಲೇ ಇಲ್ಲದು ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ಅಲ್ಪ ಪ್ರಾಣ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡೋದು ಅಲ್ಪ ಪ್ರಾಣ ವರ್ಗದ ಪ್ರಥಮ ಮತ್ತು ತೃತೀಯ ಅಕ್ಷರಗಳು ಕಚಟ ತಪ ಗಜಡದಬ ಇವು ಹತ್ತು ಬರ್ತಾವ ಹೌದಲ್ಲ ಇನ್ನು ಮಹಾಪ್ರಾಣ ಅಂದ್ರೆ ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡೋದು ವರ್ಗದ ದ್ವಿತೀಯ ಮತ್ತು ಚತುರ್ಥ ಅಕ್ಷರಗಳಿಗೆ ಅನುನಾಸಿಕಗಳಂದ್ರೆ ಏನ್ರಿ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡವು ಅವುಗಳಿಗೆ ಅನುನಾಸಿಕ ಅಕ್ಷರ ಕರೀತಾರೆ ಅವುಗಳ ಸಂಖ್ಯೆ ಐದು ನೆಕ್ಸ್ಟ್ ದ್ವಿತೀಯ ವಿಭಕ್ತಿಯ ಪ್ರತ್ಯಯನ್ನ ಗುರುತಿಸಿ ಸರಳ ಇದು ಹೊಸಗನ್ನಡ ಮೇಲೆ ಕೇಳೋಣ ಏನಲ್ಲ ದ್ವಿತೀಯ ವಿಭಕ್ತಿಯ ಪ್ರತ್ಯಯ ಯಾವುದು ಅಂದ್ರೆ ಅನ್ನು ಉತ್ತರ ಎ ಇದು ಸಾರಿ ಉತ್ತರ ಬಿ ಅನ್ನು ಓಕೆ ಸರ ಉ ಯಾವುದು ಪ್ರಥಮ ಅ ಯಾವುದು ಷಷ್ಠಿ ದಶೆಯಿಂದ ಯಾವುದು ಪಂಚಮಿ ಓಕೆ ಗೊತ್ತಾಯ್ತಲ್ಲ ಎಲ್ಲ ನಾಲ್ಕು ಸರಿ ನೆಕ್ಸ್ಟ್ ಕನ್ನಡಕ್ಕೆ ಸತತ ಪ್ರಾಸಂ ಎಂದವನು ಯಾರು ಕನ್ನಡಕ್ಕೆ ಸತತಂ ಪ್ರಾಸಮ್ಮತಿ ಎಂದವನು ಯಾರು ಅಂತ ಕೇಳಿದ್ರೆ ಕವಿರಾಜ ಮಾರ್ಗಕಾರ ನೆನ್ಪಿಟ್ಕೋರಿ ಕವಿರಾಜ ಮಾರ್ಗಕಾರ ಶ್ರೀ ವಿಜಯ ರಚಿಸಿರ್ತಕ್ಕಂಥ ಯಾವುದು ಕವಿರಾಜ ಮಾರ್ಗ ಮಾರ್ಗಕಾರ ಅಂದನಂದ್ರ ಇದು ಹೇಳ್ದವ ಯಾರಂದ್ರೆ ಶ್ರೀ ವಿಜಯ ಅಂದ್ರೆ ಅದನ್ನ ಬರದವರು ಒಂದೊಂದು ಕಡೆ ಗೊಂಬ್ ಗೊಂದಾದ್ರೆ ಶ್ರೀ ವಿಜಯ ಮೂವರ್ಷ ತುಂಗಾರೆ ಬೆಳೆ ಏನಾಗಿದೆ ಅಂದ್ರೆ ಕವಿರಾಜ ಮಾರ್ಗಕಾರ ಓಕೆ ಸರಿಯಾದ ಉತ್ತರ ಡಿ ಇಲ್ಲಿ ಅದು ನೋಡು ಆಕಾಶವು ನೆಲಕ್ಕೆ ಬಿದ್ದಿತೋ ಎಂಬುವುದರಲ್ಲಿ ಇರುವಲ್ಲ ಬಿದ್ದಿತ್ತು ಅಲ್ಲ ಆಕಾಶವೇ ನೆಲಕ್ಕೆ ಬಿದ್ದಿತೋ ಆಕಾಶ ಅಂತ ನೆಲಕ್ಕೆ ಬೀಳಕ್ಕೆ ಸಾಧ್ಯ ಇಲ್ಲ ಕವಿ ವರ್ಣನೆ ಮಾಡ್ತಾನೆ ಕವಿ ಹಂಗ ವರ್ಣನೆ ಮಾಡ್ತಾನೆ ತನ್ನ ಕಾವ್ಯ ಓದುಗರಿಗೆ ಇಷ್ಟ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಹಂಗ ಶಬ್ದಗಳನ್ನ ಬಳಸ್ತಾನೆ ಅಲಂಕಾರಗಳನ್ನ ಬಳಸ್ತಾನೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಅಂದ್ರೆ ಉತ್ಪ್ರೇಕ್ಷೆ ಅಲಂಕಾರ ಯಾಕೆ ಸರ ಉತ್ಪ್ರೇಕ್ಷೆ ಅಲಂಕಾರ ಅಂದ್ರೆ ಸಹಜತೆಯನ್ನು ಅಸಹಜವಾಗಿ ಹೇಳೋದು ಆಕಾಶವು ನೆಲಕ್ಕೆ ಬಿದ್ದಿತ್ತು ಎಂಬುದರಲ್ಲಿ ಇರೋ ಅಲಂಕಾರ ಯಾವುದು ಅಂತ ಕೇಳಿದ್ರೆ ಉತ್ಪ್ರೇಕ್ಷೆ ಅಲಂಕಾರ ಉಪಮೇಯ ಬರೋದಿಲ್ಲ ಉಪಮೇಯ ಅಂತ ಅನ್ಬಾರ್ದು ಉಪಮಾ ಅಲಂಕಾರ ಇದೆ ರೂಪಕ ಅಲಂಕಾರ ಇದು ಅಲ್ಲ ಶ್ಲೇಷ ಅಲಂಕಾರ ಇದಲ್ರಿ ಶ್ಲೇಷ ಅಲಂಕಾರ ಅಂದ್ರೆ ಒಂದೇ ಪದ ಇರಬೇಕು ಎರಡು ಅರ್ಥಗಳನ್ನ ಹೊಂದಿತ್ತಂದ್ರೆ ಅದು ಶ್ಲೇಷ ಅಲಂಕಾರ ನಂಬಿ ಕರೆದರೆ ಓ ಎನ್ನನೆ ಶಿವ ಅಂದ್ರೆ ನಂಬಿ ಅನ್ನೋದು ಒಂದು ಒಂದು ಭಾವ ಒಂದೇನತ್ತೆ ಹೆಸರು ಆಗಿರ್ಬೋದು ಹಂಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದ್ರಿ ಎ ಉತ್ಪ್ರೇಕ್ಷ ಅಲಂಕಾರ ಓಕೆ ಬರ್ರಿ ನೆಕ್ಸ್ಟ್ ರಂಗಮ್ಮನ ವಟಾರ ಎಂಬ ಕಾದಂಬರಿ ಬರೆದವರು ಯಾರು ರಂಗಮ್ಮನ ವಟಾರ ಎಂಬ ಕಾದಂಬರಿ ಬರೆದವರು ಯಾರು ಅಡಿಗರು ನಿರಂಜನವರು ಜಿ ಎಸ್ ವಿರುದ್ರಪ್ಪನವರು ಚದುರಂಗರವರು ಯಾರು ಬರೆದಾರೆ ರಂಗಮ್ಮನ ವಟಾರ ಈ ಕಾದಂಬರಿಯನ್ನ ಬರೆದವರು ಯಾರು ಸರಿಯಾದ ಉತ್ತರ ಯಾವುದಂದ್ರೆ ನಿರಂಜನವರು ಇದನ್ನ ಬರೆದವರು ಯಾರೀ ನಿರಂಜನವರು ರಂಗಮ್ಮನ ವಟಾರ ಇದನ್ನ ಬರೆದವ್ರು ಯಾರತ್ತ ಕೇಳಿದ್ರೆ ನಿರಂಜನವರು ಯಾಕಂದ್ರೆ ಇವ್ರ ಹೆಸರು ಏನಂದ್ರೆ ಕುಳಗುಂದ ಶಿವರಾಯ ನಿರಂಜನವರ ನಿಜನಾಮ ಏನಂದ್ರೆ ಕುಳಗುಂದ ಶಿವರಾಯ ಇವರ ಕಾವ್ಯನಾಮ ಯಾವ್ದು ಅಂದ್ರೆ ನಿರಂಜನ ಕುಳಗುಂದ ಶಿವರಾಯರವರ ಕಾವ್ಯರಾಮ ನಿರಂಜನ ಇವ್ರು ಬರೆದಂತ ಒಂದು ಕಾದಂಬರಿ ಯಾವ್ದ್ರಿ ರಂಗಮ್ಮನ ವಟಾರ ಆ ಓಕೆ ನೆಕ್ಸ್ಟ್ ತಾಳಗುಂದ ಶಾಸನವು ಇದೇನು ಮಾಸ್ತಿಕಲ್ಲು ಶಾಸನವು ಪ್ರಶಸ್ತಿ ಶಾಸನವು ಪಟ್ಟಿ ಶಾಸನವೋ ದಾನ ಶಾಸನವೋ ದಾನ ಶಾಸನ ಇದು ಸಂಸ್ಕೃತದ ಕನ್ನಡದ ಸಂಸ್ಕೃತದ ಮೊದಲ ಶಾಸನ ಇದು ಇದು ಯಾವ ಶಾಸನ ರೀ ಇದೊಂದು ದಾನ ಶಾಸನ ನೆನಪಿಟ್ಕೋರಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ಸೆಕೆಂಡ್ ಒನ್ ಇದೊಂದು ದಾನ ಶಾಸನ ಹತ್ತು ಕಟ್ಟೋ ಕಡೆ ಒಂದ್ ಡ್ಯಾಶ್ ಕಟ್ಟು ಅಂತ ಮಾತ್ ನೋಡಿದ ಅನುಭವ ಮಾತ್ ಗಾದಿ ಮಾತ್ ವೇದ ಸುಳ್ಳಾದರೂ ಅಲ್ಲಿಲ್ಲ ಗಾದಿ ಸುಳ್ಳ ನೆನಪಿಟ್ಗೋರಿ ಹತ್ತು ಕಟ್ಟೋ ಕಡೆ ಒಂದ್ ಡ್ಯಾಶ್ ಕಟ್ಟಂದ ಅಂದ ಏನ್ರಿ ಕಟ್ತೇರಿ ಮುತ್ತು ಕಟ್ತೀರಾ ರತ್ನ ಕಟ್ತೀರಾ ಬೆಳ್ಳಿ ಕಟ್ತೀರಾ ಏನ್ ಬಂಗಾರ ಕಟ್ತೀರಾ ಏನ್ ಕಟ್ತೀರಿ ಹ್ಮ್ ಹತ್ತು ಕಟ್ಟೋ ಕಡೆ ಒಂದ್ ಏನ್ ಕಟ್ತೀರಿ ಸರಿಯಾದ ಉತ್ತರ ಯಾರೋ ಡಿ ಇಲ್ಲಾಕತ್ತಾರೋಡು ಚಿನ್ನ ಕಟ್ನ ಒಳಗೊಬ್ಬೊಬ್ಬರು ಹ ಚಿನ್ನ ಅಲ್ಲ ಸರಿಯಾದ ಉತ್ತರ ಮುತ್ತು ಕಟ್ಟು ಹತ್ತು ಕಟ್ಟೋ ಕಡಿ ಒಂದ್ ಏನ್ ಕಟ್ಟು ಮುತ್ತು ಕಟ್ಟು ರತ್ನ ಅಲ್ಲ ಬೆಳ್ಳ ಅಲ್ಲ ಹಂಗು ಇರ್ತಾರ ಕೆಲವೊಬ್ರು ಏ ಯಾಕ್ರಿ ಕಟ್ಟು ಕೊಡ್ತೇವ ಮತ್ತೆ ಕಟ್ಟು ಚಿನ್ನ ಕಟ್ಟು ಮಂದಿ ಗಾದಿ ಮಾತದ ಬಗ್ಗೆ ವಿಚಾರ ಇರೋದಕ್ಕೆ ಕೆಲವೊಬ್ರಿ ಹುಡುಗರು ತುಂಬಾ ಸೆನ್ಸ್ ಅಲ್ಲೇ ಕೆಲವರು ಕಾಮನ್ ಸೆನ್ಸ್ ಬೆಟ್ಟು ಸೂಪರ್ ಸೆನ್ಸ್ ಯೂಸ್ ಮಾಡಾಕತಾರ ಅದು ಸರಿಯಲ್ಲ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ರೀ ಮುತ್ತು ಕಟ್ಟು ಹತ್ತು ಕಟ್ಟೋ ಇದಕ್ಕೊಂದು ಮಾತು ಇದಕ್ಕೊಂದು ಸಮಾನ ಆಗ್ಯದ ನೋಡ್ರಿ ಹತ್ತು ಹಡಿಯೋ ಒಂದು ಒಂದು ಹಡಿಬೇಕಂತ ನೋಡ್ರಿ ಎಂತ ಮಾತು ನಿಮ್ ಪಾಪಾರು ನಿಮ್ ಪಾಲಕರು ಒಮ್ಮೆರೆ ಎಂದಿರ್ತಾರ ನೋಡ್ರಿ ಇದು ನೀವು ನೀವೇನಾರು ಗಲಾಟಿ ಮಾಡಿದಾಗ ತುಂಬಾ ಒಳ್ಳೆಯವ್ರಿದ್ದ ಮಕ್ಳಿಗೆ ಏನ ಹತ್ತಡಿ ಕಿಂತಲ ನೋಡ್ಯವ್ವ ಒಂದು ಮುತ್ತಿನ ಹಂತದ ಹಡಿಬೇಕು ನೋಡು ಅಂತಾರೆ ಹಂಗೆ ಇದನ್ನು ಓಕೆ ಬರ್ರಿ ಸರಿಯಾದ ಪದ ಯಾವುದು ಅಭ್ಯರ್ಥಿಯ ಎಲ್ಲರೇ ಅಭ್ಯರ್ಥಿ ಅಂತಾರ ಅದಕ್ಕೆ ಅಭ್ಯರ್ಥಿ ಅಲ್ಲ ಅಭ್ಯರ್ಥಿನೂ ಅಲ್ಲ ಅಭ್ಯರ್ಥಿ ಆತಿತ್ತು ಬಟ್ ಇದು ಸಣ್ಣ ತ ಬರೋದಿಲ್ಲ ಸರಿಯಾದ ಉತ್ತರ ಫೋರ್ತ್ ಒನ್ ಅಭ್ಯರ್ಥಿ ಸರಿ ರೂಪದ ಮೇಲೆ ಕೇಳಿದ ಪ್ರಶ್ನೆ ಅಭ್ಯರ್ಥಿ ಸರಿನಾ ಕರ್ನಾಟಕ ಸಂಗೀತ ಪೀತಾಮಹ ಯಾರು ಕರ್ನಾಟಕ ಸಂಗೀತ ಪೀತಾಮಹ ಯಾರು ಆಯ್ಕೆ ಒಂದು ತ್ಯಾಗರಾಜರು ಪುರಂದರದಾಸರು ಶಿಶುನಾಳ ಸರಿಪರು ವಿಜಯದಾಸರು ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ಪುರಂದರ ದಾಸರು ಕರ್ನಾಟಕ ಸಂಗೀತ ಪೀತಾಮಹ ಯಾರೇ ಪುರಂದರ ದಾಸರು ನನ್ ಡೈರೆಕ್ಟ್ ಆಗಿ ಎದ್ ಬಂದ್ ಪ್ರಶ್ನೆ ಓಕೆ ನೆಕ್ಸ್ಟ್ ಆಂಡಯ್ಯನ ಕೃತಿ ಯಾವುದು ಆಂಡಯ್ಯನವರು ಭರಸಿಸಿದ ಕೃತಿ ಯಾವುದು ಧರ್ಮಾಮೃತ ಕಬ್ಬಿಗರ ಕಾವ್ಯ ಚಾವುಂಡರಾಯ ಪುರಾಣ ವಿಕ್ರಮಾರ್ಜುನ ವಿಜಯ ಏನ್ರಿ ಯಾವುದು ಸರಿಯಾದ ಉತ್ತರ ಯಾವುದಂದ್ರೆ ಕಬ್ಬಿಗರ ಕಾವ ಆಂಡಯ್ಯನ ಕೃತಿ ಯಾವುದ್ರಿ ಕಬ್ಬಿಗರ ಕಾವ ಯಾಕಂತ ಕೇಳಿದ್ರೆ ಅಚ್ಚಗನ್ನಡದಲ್ಲಿ ರಚಿತಗೊಂಡ ಮೊದಲ ಕೃತಿ ಅದು ಕಬ್ಬಿಗರ ಕಾವ್ವ ಅಚ್ಚಗನ್ನಡದಲ್ಲಿ ರಚಿತಗೊಂಡ ಮೊದಲ ಕೃತಿ ಅದು ಕಬ್ಬಿಗರ ಕಾವ್ವ ಧರ್ಮಾಮೃತ ಯಾರ್ದಂದ್ರೆ ನಯಸೇನಂದಿದು ನಯಶೇನನ ಧರ್ಮಾಮೃತ ಚಾವುಂಡರಾಯನ ಚಾವುಂಡರಾಯ ಪುರಾಣ ವಿಕ್ರಮಾರ್ಜುನ ವಿಜಯ ಯಾರ್ದು ಪಂಪನ ವಿಕ್ರಮಾರ್ಜುನ ವಿಜಯ ಇದು ಪಂಪಂದಿದು ಪಂಪನ ವಿಕ್ರಮಾರ್ಜುನ ವಿಜಯ ಇದಕ್ಕೆ ಇನ್ನೊಂದು ಹೆಸರ ಪಂಪ ಭಾರತ ಅಂತೂ ಕರೀತಾರೆ ವಿಕ್ರಮಾರ್ಜುನ್ ವಿಜಯಕ್ಕಿರೋ ಇನ್ನೊಂದ್ ಹೆಸರು ಪಂಪ ಭಾರತ ಎರಡು ಕೃತಿ ಬರೀತಾನಲ್ರಿ ಒಂದು ಆದಿ ಪುರಾಣ ಇನ್ನೊಂದು ವಿಕ್ರಮಾರ್ಜುನ ವಿಜಯ ನೆಕ್ಸ್ಟ್ ಇವರು ರಾಷ್ಟ್ರ ಕವಿ ಇವರು ರಾಷ್ಟ್ರ ಕವಿ ಬರಗೂರು ರಾಮಚಂದ್ರಪ್ಪ ಡಾಕ್ಟರ್ ಸಿದ್ಧಲಿಂಗಯ್ಯ ಚಂದ್ರಶೇಖರ್ ಪಾಟೀಲ್ ಚಂಪಾ ಅಂದ್ರೆ ಚಂದ್ರಶೇಖರ್ ಪಾಟೀಲ್ ರೀ ಜಿ ಎಸ್ ವರುದ್ರಪ್ಪ ಕನ್ನಡಕದಲ್ಲಿ ರಾಷ್ಟ್ರ ಕವಿ ಬಿರುದು ಪಡೆದವರೇ ಮೂರು ಜನ ಅದ್ರಾಗ ಒಬ್ಬನ ಬಗ್ಗೆ ಕೇಳೋಣ ನಮ್ಮ ಹುಡುಗರಿ ನಾ ಮೂರು ಬರ್ಸಿದ್ದೆ ಆ ಮತ್ ಬೇರೆ ಬರ್ಸಿನ ಮೂರು ಬರ್ಸಿನಿ ಮತ್ ನೀವ್ ಯಾರು ಬೇಕಾದವ್ರು ಬಂದು ಕೇಳ್ಬೋದು ಹಿಂಗೆ ಬೀಳ್ತಾವತ್ ಹೇಳಿ ಬರ್ಸಿದ್ದೆ ಹುಡುಗರಿಗೆ ನೀವ್ ಹೆಂಗ್ ತತ್ ಗಾಬರಿ ಆಗ್ಬೇಡ್ರಿ ಅಂದ್ರೆ ಹಿಂದಿನ ಪರಿಶ್ನೆ ಪತ್ರಿಕೆಗಳನ್ನ ನೋಡಿ ರೆಫರ್ ಮಾಡಿ ಹೇಳಲ್ಪಟ್ಟಿದ್ನಿ ಓಕೆ ಇದು ರಾಷ್ಟ್ರ ಕವಿ ಇವರು ರಾಷ್ಟ್ರ ಕವಿ ಸರಿಯಾದ ಉತ್ತರ ಯಾವುದು ಅಂತ ರೀ ಆ ಜಿ ಎಸ್ ರುದ್ರಪ್ಪ ಗುಗ್ಗರಿ ಶಾಂತ ವೀರಪ್ಪ ಶಿವರುದ್ರಪ್ಪ ಹೆಸರಾಂತ ಕವಿ ಇವರು ಸರ ಇನ್ನ ಇಬ್ರು ಯಾರಂದ್ರೆ ಮೊದಲಿಗೆ ಪಡೆದವರು ಯಾರಂದ್ರೆ ಎಂ ಗೋವಿಂದ ಪೈ ಮೊದಲಿಗೆ ಪಡೆದವ್ರು ಎಂ ಗೋವಿಂದ ಪೈ ಎರಡನೇ ಬಾರಿ ಪಡೆದವ್ರೇ ಕುವೆಂಪು ಅವರು ಆ ರೀ ಕುವೆಂಪು ಅವರು ಮೂರನೇ ಬಾರಿ ಪಡೆದವ್ರು ಯಾರಂದ್ರೆ ಶಿವರುದ್ರಪ್ಪನವರು ಇವ್ರು ಮೂರು ಈ ಸಾಕಷ್ಟು ಬಾರಿ ಇವ್ರ ಮೇಲೆ ಪ್ರಶ್ನೆಗಳು ಬಂದಾವ್ರಿ ಏನ್ರಿ ನೆನ್ಪಿಟ್ಗೋರಿ ಗೋವಿಂದ ಪೌರ್ಯ ರಾಷ್ಟ್ರ ಪ್ರಶಸ್ತಿ ಕೊಟ್ಟಿದ್ದು ಯಾವ್ದಂದ್ರೆ ಮದ್ರಾಸ್ ಸರ್ಕಾರ ಕುವೆಂಪು ಅವರಿಗೆ ರಾಷ್ಟ್ರ ಕವಿ ಬಿರುದು ಕೊಟ್ಟಿದ್ದು ಮೈಸೂರು ಸರ್ಕಾರ ಅವರಿಗೆ ಕೊಟ್ಟ ಸರ್ಕಾರ ಯಾವ್ದಂದ್ರೆ ಕರ್ನಾಟಕ ಸರ್ಕಾರ ನೆನ್ಪಿಟ್ಟುಕೋರೆ ಮೂರು ಮುಂದಿನ ಎಕ್ಸಾಮ್ ಹೆಲ್ಪ್ ಆದರೂ ಆಗ್ಬಹುದು ಓಕೆ ಬರ್ರಿ ನೆಕ್ಸ್ಟ್ ಶಿವನ್ ಅತ್ತಣಿಂ ಶಿವನ ಅತ್ತಣಿಮ್ ಇದು ಯಾವ ವಿಭಕ್ತಿ ಪ್ರಯತ್ರ ರೀ ಅತ್ತ ನಿಮ್ ಬಂದ್ರ ಮುಗಿತಲ್ಲ ಮತ್ತೆ ಏನಾದ್ ಹೇಳ್ರಿ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ಪಂಚಮಿ ಅತ್ತಣೊಮ್ಮೆ ಅಂದ್ರೆ ಯಾವ್ದ್ರಿ ಶಿವನ ಅತ್ತಣಿಮ್ ಅಂದ್ರ ಪಂಚಮೀ ಸರಿಯಾದ ಉತ್ತರ ಪಂಚಮಿ ಅಷ್ಟೇ ಅದ್ರಾಗ ಏನಾದ್ರೂ ಹಳಗರ ಮೇಲೆ ಕೇಳ್ಯಾನ ಅಷ್ಟೇ ಓಕೆ ಬರ್ರಿ ತೃತೀಯನ ಯಾರು ಏ ಉತ್ತರ ತೃತೀಯ ಆಕದ್ರಿ ಓಕೆ ನೆಕ್ಸ್ಟ್ ಕನ್ನಡದ ಕನ್ನಡದ ಮೊದಲ ಶಾಸನ ಯಾವುದು ಸರಳ ಹಲ್ಮಿಡಿ ಶಾಸನ ನಾಕ್ನೂರ ಐವತ್ತರಲ್ಲಿ ಸಿಕ್ಕಂತ ಒಂದು ಶಾಸನ ಯಾವುದು ಅಂತ ಕೇಳಿದ್ರೆ ಹಲ್ಮಿಡಿ ಶಾಸನ ನೋಡಿ ಎರಡು ಶಾಸನಗಳ ಬಗ್ಗೆ ಕೇಳ ನೋಡ್ರಿ ಹಲ್ಮಿಡಿ ಶಾಸನ ಬಗ್ಗೆನು ಕೇಳಣ ತಾಳಗುಂದ ಶಾಸನ ಬಗ್ಗೆನು ಕೇಳ ನೆನ್ಪಿಟ್ಕೋರಿ ಹಲ್ಮಿಡಿ ಶಾಸನ ಇದರಾಗಿ ಇರೋ ಒಟ್ಟು ಸಾಲಗಳ ಎಷ್ಟಂದ್ರೆ ಹದಿನಾರು ಸಾಲುಗಳದಾವು ಹಲ್ಮಿಡಿ ಶಾಸನದಲ್ಲಿ ಹದಿಮೂ ಹದಿನಾರು ಸಾಲುಗಳದಾವು ಅದರಲ್ಲಿ ಏನತ್ತ ಕೇಳಿದ್ರೆ ಇಪ್ಪತ್ತೊಂದು ಕನ್ನಡದ ಅಕ್ಷರಗಳದಾವು ಇಪ್ಪತ್ತೊಂದು ಕನ್ನಡದ ಅಕ್ಷರಗಳದಾವ್ ಎದ್ರಾಗ್ರಿ ಹಲ್ಮಿಡಿ ಶಾಸನದೊಳಗಡೆ ಹದಿನಾರು ಸಾಲುಗಳೆಂದು ಕೂಡಿದ್ದು ಅದ್ರಾಗ ನಮ್ಮ ಕನ್ನಡ ಅಕ್ಷರಗಳು ಎಷ್ಟದಾವ್ರಿ ಇಪ್ಪತ್ತೊಂದು ಕನ್ನಡ ಅಕ್ಷರಗಳನ್ನ ಹೊಂದಿವೆ ಓಕೆ ನೆಕ್ಸ್ಟ್ ವಡ್ಡಾರಾಧನೆಯನ್ನು ಬರೆದವರು ಯಾರು ಸರಳ ವಡ್ಡಾರಾಧನೆಯನ್ನು ಬರೆದವರು ಯಾರು ಹೊತ್ತು ಕೇಳಿದ್ರೆ ಸರಿಯಾದ ಉತ್ತರ ಶಿವಕೋಟಾಚಾರ್ಯ ಹೌದಲ್ಲ ಪೊನ್ನನ ಶಾಂತಿ ಪುರಾಣ ಪಂಪನ ಆದಿ ಪುರಾಣ ರನ್ನನ ಅಜಿತನಾಥ ಪುರಾಣ ನೋಡ್ ಗೊತ್ತಾಯ್ತಲ್ರಿ ಪಂಪನ ಯಾವ್ದು ಆದಿಪುರಾಣ ಪೊನ್ನನ ಶಾಂತಿನಾಥ ಪುರಾಣ ಹೌದಲ್ಲ ರನ್ನನ ಯಾವ್ದ್ರಿ ಅಜಿತನಾಥ ಪುರಾಣ ಹಾಗಾದ್ರೆ ಶಿವಕೋಟಾಚಾರ್ನ ಒಡ್ಡಾರಾಧನೆ ಓಕೆ ಸರಳ ಕ್ವಶನ್ ಕನ್ನಡ ವ್ಯಾಕರಣದಲ್ಲಿ ಬಿಂದುವನ್ನು ಹೀ ಕರೀತಾರೆ ಬಿಂದು ಅನ್ನೋದು ಹಿಂಗ್ ಮಾಡ್ಬೇಕಾಗಿತ್ತು ಯಾಕೋ ಬಿಂದು ಮಾಡ್ಯಾನಿ ಇರಲಿ ಅನಿವಾರ್ಯವಾಗಿ ಅದು ಯಾ ಸ್ವರ ರೀ ಅನುಸ್ವಾರ ಸ್ವರ ಎಲ್ಲಿ ಇಲ್ಲೇ ಇಲ್ಲ ಅಪಸ್ವರ ಎಲ್ಲಿ ಇಲ್ಲ ದಿನ ಸ್ವರ ಇಲ್ಲ ಸುಮ್ ಕೊಟ್ಟು ನಿಮ್ ಸ್ವರ ತಪ್ಪಂಗ್ ಮಾಡ್ಯಾನ ಸರಿಯಾದ ಉತ್ತರ ಒಂದು ಅನುಸ್ವಾರ ಸುಮ್ ಏನಾರ ಕೊಟ್ಟ ಅವ್ರ ಉದ್ದೇಶನೂ ಹುಡ್ಗರ್ ಗೊಂದಲ ಮಾಡಿಬಿಡುದು ಏನೋ ಮರ ಒಟ್ಟು ಸ್ವರ ಕೊಟ್ಟು ಏನೇನು ಹೊಸದ್ ಬಂದದ ಒಟ್ಟು ಗೊಂದಲ ಮಾಡಿ ತಪ್ಪಾಗಿ ಹೊರಗೆ ಬರ್ಬೇಕು ಹುಡುಗರು ಓದ್ ಹುಡುಗರು ಏನಾಗೋದಿಲ್ಲ ನೀ ಏನಾರ ಕೇಳು ಉತ್ತರ ಹಾಕಿ ಬಿಡ್ತಾರ ಅವ್ರು ಸರಿಯಾದ ಉತ್ತರ ಒಂದು ನೆಕ್ಸ್ಟ್ ಇಪ್ಪತ್ತೆಂಟನೇ ಕ್ವಶನ್ ಸ್ವರದ ಮುಂದೆ ಸ್ವರ ಬಂದರೂ ಕೂಡ ಸಂಧಿ ಕಾರ್ಯ ಪ್ರಕ್ರಿಯೆ ನಡೆಯದೇ ಇದ್ದಲ್ಲಿ ಅದನ್ನ ಏನಂತ ಕರೀತಾರಂದ್ರೆ ಪ್ರಕೃತಿ ಭಾವ ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಮಾಡದೇ ಇರ್ತಕ್ಕಂತ ಸ್ಥಿತಿಗೆ ಏನಂತ ಕರೀತಾರೆ ಪ್ರಕೃತಿಯ ಭಾವ ಪ್ರಕೃತಿ ಅಂದ್ರೆ ಇದ್ದಲ್ಲೇ ಇರೋದು ಏ ಅಲ್ಲ ಯಾರ ಏತ ವಿಕೃತಿ ಭಾವ ಅಲ್ಲ ದೋಸ್ತ ಅದು ಪ್ರಕೃತಿ ಭಾವ ಯಾವ ಡೌಟ್ ಬೇಡ ಬಾಳ ಬಹಳ ಎಕ್ಯುರೇಟ್ ನೈಂಟಿ ನೈನ್ ಪರ್ಸೆಂಟೇಜ್ ನಿಮಗೆ ಇವತ್ತೈಂಟಿ ನೈನ್ ಪಾಯಿಂಟ್ ನೈನ್ಟಿ ನೈನ್ ಪರ್ಸೆಂಟೇಜ್ ಉತ್ತರವನ್ನ ಹೇಳಕತ್ತಿನಿ ತೆಲಗಿಟ್ಕೋರು ಸುಮ್ನೆ ಅಲ್ಲ ಮತ್ತ ಬರ್ರಿ ರಾಮಧಾನ ಚರಿತೆ ಬರೆದವರು ಯಾರು ಸರಳ ಪ್ರಶ್ನೆ ರಾಮಧಾನ್ಯ ಚರಿತೆ ಬರೆದವ್ರು ಯಾರಂದ್ರೆ ಕನಕದಾಸರು ಬರ್ಸಿತ್ತ ರಾಮ ರಾಮಧಾನ್ಯ ಚರಿತೆ ಬರೆದವ್ರು ಯಾರಿ ಕನಕದಾಸರು ಬರೆಸಿರ್ತಕ್ಕಂಥ ಇದು ರಚಿಸಿರ್ತಕ್ಕಂಥ ಒಂದು ಕೃತಿ ಯಾವುದಂದ್ರೆ ರಾಮಧಾನ್ಯ ಚರಿತೆ ಇದು ಯಾವ ಷಟ್ಪದಿಯಲ್ಲಿ ರಚಿತಗೊಂಡಂತ ಒಂದು ಕೃತಿ ಅಂತ ಕೇಳಿದ್ರೆ ಬಾಮಿನಿ ಷಟ್ಪದಿಯಲ್ಲಿ ಬಾಮಿನಿ ಷಟ್ಪದಿಯಲ್ಲಿ ರಚಿತಗೊಂಡಂತ ಒಂದು ಕೃತಿ ಯಾವುದು ಅಂತ ಕೇಳಿದ್ರೆ ರಾಮಧಾನ್ಯ ಚರಿತೆ ರಾಮಧಾನ್ಯ ಬರೆದವ್ರು ಯಾರೀ ಕನಕದಾಸರು ಅದು ಯಾವ ಷಟ್ಪದಿ ಒಳಗ ಹೇಳಿ ರೀ ಸಾರಿ ಕನಕದಾಸರು ಅದು ಯಾವ ಷಟ್ಪದಿ ಬಾಮಿನಿ ಷಟ್ಪದಿಯಲ್ಲಿ ಹೌದಾ ಲಕ್ಷ್ಮೀಶನು ಬರೆದಿರ್ತಕ್ಕಂಥ ಜೈಮಿನಿ ಭಾರತ ವಾರ್ಧಕ ಷಟ್ಪದಿಯಲ್ಲಿ ಓಕೆ ಕಾರಂತವರನ್ನ ಹೀಗೂ ಕರೆಯವರು ರೀಸೆಂಟ್ ನೋಡಿ ನಮ್ಮ ಹುಡುಗರಿಗೆ ನಿನ್ನೆನೆ ಹೇಳಿದ್ದೇನಂತೀನಿ ನಿನ್ನೆ ಒಂದ್ ಬ್ಯಾಚಿಗೆ ನಿನ್ನೆ ಹೇಳಿದ್ದೆ ಉಳಿದ ಬ್ಯಾಚಿಗೆ ಮೊದಲು ಹೇಳಿದ್ದೆ ಬಿಡ್ರಿಂದ ನಿನ್ನೆನೆ ನಿನ್ನೆ ರೀಸೆಂಟ್ ಆಗಿ ಡಿಸ್ಕಸ್ ಮಾಡಿದ್ದೆ ಒಂದ್ ಒಂದ್ ಬ್ಯಾಚಿಗೆ ಮೋಸ್ಟ್ಲಿ ನೈಂಟಿ ಫೋರ್ ಬ್ಯಾಚ್ ಏನ್ ರೀ ಅದಕ್ಕೆ ಡಿಸ್ಕಸ್ ಮಾಡಿದ್ದೆ ಅದು ಹೇಳಿ ಬರ್ಸಿನಿ ಮತ್ತೆ ಹಿಂದಿನ ಬ್ಯಾಚ್ಗು ಬರ್ಸಿನಿ ಕಾರಂತವರನ್ನ ಹೀಗೂ ಕರೆಯುತ್ತಾರೆ ಕಡಲ ತೀರದ ಭಾರ್ಗವ ಶಿವರಾಮ ಕಾರಂತರನ್ನ ಏನಂತ ಕರೀತಾರೆ ಕಡಲ ಹ್ಯಾಂಗ್ ಕೊಟ್ಟವನು ನದಿ ತೀರ ಬಾವಿ ತೀರ ಬೆಟ್ಟ ತೀರ ನೋ ಸರಿಯಾದ ಉತ್ತರ ಕಡಲ ತೀರದ ಭಾರ್ಗವ ಉತ್ತರ ಯಾವ್ದ್ರಿ ಎ ನೆಕ್ಸ್ಟ್ ಕ್ವಶನ್ ಪಂಪಾ ಯಾತ್ರೆ ಇದು ಯಾರ ಕೃತಿ ಯಾತ್ರೆ ಇದು ಯಾರ ಕೃತಿ ನೋಡೋಣ ಪಂಪ ಯಾತ್ರೆ ಇದು ಯಾರ ಕೃತಿ ಯಾತ್ರೆ ಹೇಳಿ ಹೇಳ್ಬೋಣ ಉತ್ತರ ಯಾರು ಹೇಳ್ತೀರಿ ಪಂಪ ಯಾತ್ರೆ ಇದು ಯಾರ ಕೃತಿ ಅಂತ ಕೇಳಿದ್ರೆ ಉತ್ತರ ಡಿ ವಿ ಸೀತಾರಾಮಯ್ಯನವರ ಕೃತಿ ಇದು ಯಾರದಂದ್ರೆ ಪಂಪಾ ಯಾತ್ರೆ ಇದು ವಿ ಸೀತಾರಾಮಯ್ಯನವರ ಒಂದು ಕೃತಿ ಒಬ್ಬ ನವೋದಯದ ಶ್ರೇಷ್ಠ ಕವಿ ಇವರು ನವೋದಯದ ಶ್ರೇಷ್ಠ ಕವಿ ಈ ಪಂಪ ಯಾತ್ರೆ ಅನ್ನೋದು ಯಾವ ಕೃತಿ ಅಂದ್ರೆ ಇದೊಂದು ಪ್ರವಾಸ ಕಥನ ಇದು ಯಾವ ಕೃತಿ ಅಂದ್ರೆ ಇದೊಂದು ಪ್ರವಾಸ ಕಥನ ಅಂದ್ರೆ ಪಂಪ ಯಾತ್ರೆ ಅನ್ನೋದು ಯಾವ ಕೃತಿ ಇರುವುದು ಪ್ರವಾಸ ಕಥನ ವಿ ಸೀತಾರಾಮಯ್ಯನವರು ಬರೆದಂತ ಕೃತಿ ಓಕೆ ಬರ್ರಿ ದಿಂಗ್ಮೂಡ ಎಂದರೆ ಇದು ಕೂಡ ನಮ್ಮ ಹುಡುಗರಿಗೆ ನಾನು ಹೇಳಿದ್ದೆ ಇದು ಯಾವ ಸಂಧಿಯ ಮೇಲೆ ಬಂದಂತ ಪ್ರಶ್ನೆ ಅಂದ್ರೆ ಅನುನಾಸಿಕ ಸಂಧಿಯ ಮೇಲೆ ಬಂದಂತ ಪ್ರಶ್ನೆ ಬಿಡಿಸಿ ಬರದ್ರ ಆಗೋ ರೂಪ ದಿಕ್ಕದಿಕ್ ಮೂಡಾ ದಿಕ್ಕದಿಕ್ ಮೂಡಾ ಕೂಡಿಸಿ ಬರ್ದ್ರೆ ದಿಂಗ್ ಮೂಡ ಇದು ಅನುನಾಸಿಕ ಸಂಧಿ ಅಂತ ಹೇಳಿದ್ದೆ ಇದ್ರ ಅರ್ಥ ಏನು ಕೇಳಿದ್ರೆ ದಿಂಗ್ ದಿಂಗಡ ಅಂದ್ರೆ ಬಹಳ ಜನ ಏನ್ ಹಾಕಿರ್ತೀರಿ ಗೊತ್ತಾ ನನ್ ಪ್ರಕಾರ ನೀವು ಬಹಳ ಜನ ಏನ್ ಹಾಕಿರ್ತೀರಿ ಏನು ಸರ ದಿಕ್ಕದ ದಿಕ್ಕುಗಳ ಹಾಕಿ ಬಂದ್ಬಿಟ್ಟಿರ್ತೀರಿ ದಿಕ್ಕುಗಳಲ್ಲ ನಮ್ಮ ಹುಡುಗರು ಎಲ್ಲಿ ತಪ್ಪು ಮಾಡ್ತಾರನು ಗೊತ್ತದ ನಮಗೆ ದಿಂಗ್ ಮೂಡ ಅಂದ್ರೆ ದಿಕ್ಕುಗಳು ಅಂತಾರ ಅಲ್ಲ ಸರಿಯಾದ ಉತ್ತರ ಏನಂದ್ರೆ ಕಂಗೆಡು ಆ ಸನ್ನಿವೇಶವನ್ನ ಕಂಡಾತ ದಿಂಗ್ ಮೂಡಗೊಂಡ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಸಿ ಯಾವುದೇ ಡೌಟ್ ಬೇಡ ನೂರಕ್ಕ ನೂರಷ್ಟು ಇದೇ ಉತ್ತರ ಓಕೆ ಡಿಂಗ್ಮೂಡ ಅಂದ್ರೆ ಕಂಗೆಡು ಅಂತ ಅರ್ಥ ನೆಕ್ಸ್ಟ್ ಗುಂಪಿಗೆ ಸೇರದ ಪದವನ್ನ ಗುರುತಿಸ್ರಿ ಗುಡ್ಡ ಪರ್ವತ ಬೆಟ್ಟ ಕ್ಯೂಡ ಹೇಳ್ರಪ್ಪ ನೋಡಮ್ಮ ಹೆಂಗೆ ಯಾವತ್ ತೆಗದ್ರಿ ಯಾವ ಆಧಾರ ಮೇಲೆ ತೆಗದ್ರಿ ಅನ್ನೋದು ಮುಖ್ಯ ನಮಗೆ ಯಾವಾದ್ ತೆಗ್ದಿರಿ ಯಾವ ಆಧಾರ್ ಮೇಲ್ ತೆಗ್ದಿರಿ ಹ್ಮ್ ಓಕೆ ಓಕೆ ಎಲ್ಲರಿಗೂ ನಮಸ್ತೆ ಕ್ಲಾಸ್ ಕೇಳ್ರಿ ಚೆನ್ನಾಗಿ ಕ್ಲಾಸ್ ಕೇಳ್ರಿ ಸಿ ಉತ್ರಾನ ಎಸ್ ಯಾಕೆ ತೆಗದ್ರಿ ಪೀನಿ ಅನ್ನೋದು ಬೇಕಲ್ಲ ಇದು ಬೇಕು ನಮಗ ವ್ಯಾಕರಣದ ಪಾರಿಭಾಷೆಯಲ್ಲಿ ಸಿ ಅನ್ನೋ ಉತ್ತರನೇ ಯಾಕೆ ಹಾಕದ್ರಿ ಆ ನೆನಪಿಟ್ಟುಕೋರೆ ಗುಡ್ಡ ಅನ್ನೋದು ರೂಢನಾಮ ಏನ್ರೀ ಪರ್ವತ ಅನ್ನೋದು ರೂಢನಾಮ ಇದು ತಿಳ್ಕೋರಿ ಮೊದಲ ಬೆಟ್ಟ ಅನ್ನೋದು ರೂಢನಾಮ ಇಲ್ಲದ ನೋಡಪ್ಪ ಇದು ಕಿವುಡ ಅನ್ನೋದು ಅನ್ವರ್ತಕ ನಾಮ ಅರ್ಥಕ್ಕನುಸಾರಿಗೆ ಅಂಗವೈಕಲ್ಯಕ್ಕೆ ಅನುಸಾರವಾಗಿ ಕರೆಯೋದು ಅನ್ವರ್ತಕ ಮೂರು ಪದಗಳು ಕೊಟ್ಟ ಮೂರು ಪದಗಳು ರೂಢನಾಮಗಳಿದ್ದು ನಾಲ್ಕನೇ ಯಾವ್ದ್ರೆ ಇನ್ನೊಂದು ಪದ ಒಂದು ಪದ ಅದು ಅನ್ವರ್ತಕವಾಗಿರುವುದ್ರಿಂದ ಹಾಗಾಗಿ ಇದು ಅಲ್ಲ ಉತ್ತರ ಸಿ ಇದು ಎಕ್ಕುರಟ ಹೇಳ್ಬೇಕಾದ ಉತ್ತರ ನೆಕ್ಸ್ಟ್ ಬೇಸಗೆ ಪದದ ಸಮನಾರ್ಥಕ ಪದ ಕರೆ ಅಂದ್ರೆ ತತ್ಸಮ ತದ್ಭವ ಮ್ಯಾಲ ಕೇಳಬೇಕಾಗಿತ್ತು ಯಾಕೋ ಹಂಗೂ ಕೇಳಣ ಇರ್ಲಿ ಹಂಗು ಕೇಳಿ ಹಿಂಗೂ ಕೇಳಿ ಬರ್ಸೇವೆ ನಾವು ಆಲ್ರೆಡಿ ಹುಡುಗರಿಗೆ ಹೇಳೇವಿ ಬೇಸಗೆ ಪದದ ಸಮಾನಾರ್ಥಕ ಪದ ಯಾವುದು ಸರಿಯಾದ ಉತ್ತರ ವೈಶಾಖ ಬ ಕಾರಗಳಿಗೆ ವ ಕಾರಗಳು ಬರ್ತಾವೆ ಸರಿಯಾದ ಉತ್ತರ ವೈಶಾಖ ಯೌವನ ಇಲ್ಲಿದು ಜವ್ವನ ಕಸ್ತೂರಿ ಇದು ಕತ್ತೂರಿ ಹೌದಲ್ಲ ಎಸ್ ಸರಿಯಾದ ಉತ್ತರ ಯಾವ್ದ್ರಿ ಇದ್ರಾಗ್ರಿ ವೈಶಾಖ ಬೇಸಿಗೆ ಇದ್ರೆ ಸರಿಯಾದ ರೂಪ ವೈಶಾಖ ಗೊತ್ತಾಯ್ತಲ್ಲ ಎಸ್ ಬರೀ ನೆಕ್ಸ್ಟ್ ಬಹಳ ಸರಳ ಕ್ವಶನ್ ನೇರವಾದ ಕ್ವಶನ್ ಯಾವುದು ಅಂದ್ರೆ ಕೂಡಲ ಸಂಗಮ ದೇವ ಎಂಬುದು ಯಾರ ಅಂಕಿತ ನಾಮ ಹೌದಲ್ರಿ ಕೂಡಲ ಸಂಗಮ ದೇವ ಅನ್ನೋದು ಯಾರ ಅಂಕಿತ ನಾಮ ಬಸವಣ್ಣನವರ ಅಂಕಿತ ನಾಮ ಸರಳ ಕ್ವಶನ್ ಇದ್ರಾಗ ಏನದ ಹೇಳ್ರಿ ಅಲ್ಲಂ ಪ್ರಭು ಗುಹೇಶ್ವರ ಜೇಡ್ರದಾಸಮಯ್ಯ ಕಾಣಾರಾಮನಾಥ ಬಸವಣ್ಣನವರದು ಕೂಡಲ ಸಂಗಮ ದೇವ ಇಲ್ಲೇ ಬಾಗೇವಾಡಿಯಲ್ಲಿ ಜನಿಸಿದಿ ಹೌದಲ್ರೀ ವಿಶ್ವ ಜ್ಯೋತಿ ಅಂತ ಕರೆಸ್ಕೊಂಡಿರ್ತಕ್ಕಂಥ ಹನ್ನೆರಡನೇ ಶತಮಾನದಲ್ಲಿ ಜಾತೀಯತೆ ವಿರುದ್ಧ ಹೋರಾಡಿದ ಒಬ್ಬ ಮಹಾನ್ ಕ್ರಾಂತಿಕಾರಿ ವ್ಯಕ್ತಿ ಬಸವಣ್ಣನವರ ಅಂಕಿತ ನಾಮ ಕೂಡಲ ಸಂಗಮ ದೇವ ಕಳ ಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಕಳ ಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಹೌದಲ್ರಿ ತನ್ನ ಬನ್ನಿಸಬೇಡ ಇದಿರು ಹಳೆಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮನನ್ನು ಒಲಿಸುವ ಪರೀ ಹೌದಲ್ಲ ಎಸ್ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ಬಸವಣ್ಣನವರದು ಗೊತ್ತಾಯ್ತಲ್ಲ ಉತ್ತರ ಎಸ್ ಭಾಳ ವಿಸ್ತರಿತ ರೂಪದಲ್ಲಿ ಹೇಳಿನಿ ಭಾಳ ಚೆನ್ನಾಗಿ ಹೇಳೀನಿ ನಮ್ಮ ಅಕಾಡೆಮಿಗೆ ಬಂದಂತ ಹುಡುಗರಿಗೆ ನಾವು ಏನ್ ಕ್ಲಾಸ್ ಸ್ಟಾರ್ಟ್ ಮಾಡಾಗುವಂತ ಹೇಳಿದ್ದೆವೋ ಅದರ ಪ್ರಕಾರ ಉತ್ತರ ಬಂದಾವು ಅವ್ರು ಆರಾಮ್ ಸಿರಿ ನಮ್ಮ ಈ ಕನ್ನಡ ಭಾಗದಲ್ಲಿ ಮೂವತ್ತೆರಡು ಕ್ವಶನ್ಗಳನ್ನ ರೀಚ್ ಮಾಡ್ತಾರೆ ಓದಿದಿರ ನಾವು ಹೇಳಿದ್ ಬಂದಾವ್ ಮತ್ತೆ ಹೇಳಾರ್ದಲ್ಲ ಅದ್ ಹೆಂಗ್ರಿ ಸರ್ ಅಂದ್ರ ಹಂಗೆ ಹೇಳ್ತೀವಿ ನಾವು ಬೇಕಂದ್ರೆ ಬಂದ್ ಬರ್ಬೋದು ನೀವು ಬಂದ್ ಕೇಳ್ರಿ ಬೇಕಾರ ಕ್ಲಾಸ್ ಕೇಳ್ರಿ ನೋಟ್ಸ್ ನೋಡ್ರಿ ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ ಯಾವ್ದೇ ಡೌಟ್ ಬೇಡ ನೋಡ್ದಂಗ ನಡೆಯೋ ಅಕಾಡೆಮಿ ನಮ್ದು ನೆನ್ಪಿಟ್ಗೋರಿ ಗೊತ್ತಾಯ್ತಲ್ಲ ಎಸ್ ಬರ್ರಿ ಯಾಕತ್ತಂದ್ರೆ ನೀ ಟಿ ಇ ಟಿ ಒಳಗೂ ಹಂಗೆ ಹೇಳಿದ್ಯಾನ ಕರೆಕ್ಟೇ ಬಂದವ್ ಕ್ವಶನ್ ಬಾಳ ಬಂದಾವ್ರಿ ಕನ್ನಡಾನು ಬಂದು ಸೈಕಾಲಜಿ ಬಂದು ಇವತ್ತಿದನು ಬಿಡಿಸಿ ಹೇಳ್ತಾ ಇದೀವಿ ಓಕೆ ಬಹಳ ಎಲ್ಲರೂ ನೋಡಿ ನಾ ಹುಡುಗರು ಹಂಗೆ ಲೈವ್ಗೆ ಬರ್ತಾ ಇದ್ರಿ ಬಹಳ ಆಸಕ್ತಿದಾಯಕವಾಗಿ ಗಳನ್ನು ಕೇಳಿರಿ ಇಷ್ಟೇ ಕುಂದ್ರ ಬೇಡ್ರಿ ನಾಳೆ ಎಕ್ಸಾಮ್ ಬರ್ರಿ ನಾಳೆ ಅಂತೂ ಸುಮ್ ಕುಂದ್ರ ಬೇಡ್ರೆ ಪಿ ಡಿ ಓ ಎಕ್ಸಾಮ್ಕು ರೆಡಿ ಆಗ್ರಿ ಪಿ ಡಿ ಓ ಎಕ್ಸಾಮ್ಕೂ ರೆಡಿ ಆಗ್ರಿ ಇನ್ನೊಂದು ನಮ್ಮ ಚಾಣಕ್ಯ ಕರಿಯರ್ ಅಕಾಡೆಮಿಯಲ್ಲಿ ನಿರಂತರವಾದಂತ ಬ್ಯಾಚ್ ಗಳು ನಡೀತಾ ಇದಾವ ಈಗ ರೀಸೆಂಟ್ ಆಗಿ ಒಂದ್ ನಾಲ್ಕರಿಂದ ದಿನ ಆಯಿತು ತೊಂಬತ್ತೇಳನೇ ಬ್ಯಾಚನ್ನ ನಾವು ಪ್ರಾರಂಭ ಮಾಡಿದ್ದೀವಿ ಮತ್ತೆ ಒಂದು ಎಚ್ ಎಸ್ ಟಿ ಆರ್ ಬ್ಯಾಚ್ ಆನ್ಲೈನ್ ದಲ್ಲಿ ನಡೀತಾ ಇದೆ ಜೊತೆಗೆ ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಪಿ ಡಿಒ ಕ್ಲಾಸ್ ಅನ್ನ ನಾವು ಹೇಳ್ತಾ ಇದ್ದೇವೆ ಆನ್ಲೈನ್ ಆನ್ಲೈನ್ ದಲ್ಲಿ ಪಿಡಿಒ ಕ್ಲಾಸ್ ಅನ್ನು ನಾವು ಹೇಳಿಕೊಡ್ತಾ ಇದ್ದೇವೆ ಅದರ ಸದುಪಯೋಗವನ್ನು ಕೂಡ ತಾವು ಏನ್ ಮಾಡ್ಕೋಬಹುದು ಪಡ್ಕೋಬಹುದು ಇನ್ನೊಮ್ಮೆ ನೆನ್ಪಿಟ್ಕೋರಿ ಆನ್ಲೈನ್ ಪಿ ಡಿಒ ಕ್ಲಾಸ್ ಅನ್ನ ಸದ್ಯದಲ್ಲೇ ನಾವು ಪ್ರಾರಂಭ ಮಾಡ್ತಿದ್ದೀವಿ ನವೆಂಬರ್ ತಿಂಗಳಲ್ಲಿ ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೋಬಹುದು ಓಕೆ ಸರಿನಾ ಓಕೆ ಎಲ್ಲರೂ ತುಂಬಾ ಆಸಕ್ತಿದಾಯಕ ಕ್ಲಾಸ್ ಕೇಳಿದ ತಮಗೆ ದೇವರು ನಿಮಗೆ ಒಳ್ಳೇದು ಮಾಡಲಿ ಹೆಚ್ಚಿನ ಅಂಕಗಳನ್ನು ಕೊಡ್ಲಿ ಅನ್ನೋ ಅಂತ ಒಂದು ಆಶಾಭಾವನೆಯೊಂದಿಗೆ ಈ ದಿನದ ನನ್ನ ಕ್ಲಾಸಿಗೆ ಪೂರ್ಣ ವಿರಾಮ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಅನಂತ ವಂದನೆಗಳು